ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಆರೋಗ್ಯ ವಿಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಮಾತನಾಡ್ತೀವಿ. ಸ್ಕಿನ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಇಂಪಾರ್ಟೆಂಟ್ ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಗನ್ ಅಂತ ಹೇಳ್ಬೋದು. ಇನ್ನು ಸ್ಕಿನ್ ಅಲ್ಲಿ ಬರುವಂತಹ ತೊಂದರೆಗಳು ಏನಿರಬಹುದು, ಸ್ಕಿನ್ ಅಲ್ಲಿ ಯಾವ ಒಂದು ಏಜ್ ನಲ್ಲಿ ಯಾವ್ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಯಾರಲ್ಲಿ ಹೆಚ್ಚಾಗಿ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ, ಇನ್ನು ನಮ್ಮ ಒಂದು ಫುಡ್ ಹ್ಯಾಬಿಟ್ಸ್ ಕೂಡ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಕ್ಕೆ ಕಾರಣ ಆಗಿರುತ್ತಾ, ಲಕ್ಷಣಗಳು ಯಾವ ರೀತಿ ಇರುತ್ತೆ, ಇನ್ನು ವೈಟ್ ಪ್ಯಾಚಸ್ ಆಗಿರ್ಬೋದು ಇದು ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾವುದೇ ರೀತಿಯಾಗಿರುವಂತಹ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಬಂದಾಗ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಯಾವ ರೀತಿಯಾಗಿರುವಂತಹ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳಿದೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಪಾರ್ವತಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಮೊದಲನಾಗಿ ತಿಳಿಸ್ಕೊಡಿ, ಸ್ಕಿನ್ ಅಲ್ಲಿ ಯಾವ್ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳನ್ನ ನೀವು ನೋಡ್ತೀರಾ? ಸ್ಕಿನ್ ಅಂದಾಗ ನೀವು ಹೇಳಿದಾಗೆ ಈಗ ಬಿಗ್ಗೆಸ್ಟ್ ಆರ್ಗನ್ ಅಂತ ಹೇಳ್ತೀವಿ, ಅಥವಾ ಇದು ಒಂದು ಸೆನ್ಸ್ ಆರ್ಗನ್. ಸೊ ನಿಮಗೆ ಹೇಗೆ ಸ್ಮೆಲ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಕಿವಿ ಕೇಳಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಟೇಸ್ಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆಯೇ ನಿಮ್ಮ ಕೂಡ. ಯಾಕಂದರೆ ಇದು ಸೆನ್ಸ್ ಆರ್ಗನ್ ಅಂತ ನಾವು ಹೇಳಿದಾಗ ಬಾಡಿ ಮೇಂಟೆನೆನ್ಸ್, ಬಾಡಿ ಎಲ್ಲ ಇಕ್ವಿಲಿಬ್ರಿಯಮ್ ಆಗಿ ಕೆಲಸ ಮಾಡ್ಕೊಳ್ಬೇಕು, ಪ್ರತಿಯೊಂದು ಆರ್ಗನ್ ಮತ್ತು ಮೆಟಬಾಲಿಸಮ್ ಕರೆಕ್ಟಾಗಿ ಹೋಗಬೇಕಾದ್ರೆ ನಿಮಗೆ ಚರ್ಮದ ಮೇಲೇ ಹಾಕೋದು, ಚರ್ಮದ ಮೇಲೇ ಸಿಂಪ್ಟಮ್ಸ್ ತೋರಿಸುತ್ತೆ, ಆ್ಯಂಡ್ ಚರ್ಮನಿಂದನೇ ನಿಮಗೆ ಬಾಡಿ ರೆಗ್ಯುಲೇಷನ್ ಆಗುತ್ತೆ. ಸೊ ಈಗ ಟೆಂಪ್ರೇಚರ್ ರೆಗ್ಯುಲೇಷನ್ ಅಂತ ನಾವೆಲ್ಲ ಹೇಳ್ತೇವೆ. ಸೊ ಬಾಡಿ ಈಗ ಶಿವರಿಂಗ್ ಆಗ್ಬೋದು ಅಥವಾ ಸ್ವೆಟ್ಟಿಂಗ್ ಆಗ್ಬೋದು, ತುಂಬ ಕೋಲ್ಡ್ ಆಗಿದೆ ವಾತಾವರಣ ಅಥವಾ ತುಂಬ ಬಿಸಿಲಾಗಿದೆ. ಸೊ ಬಾಡಿ ಹೇಗೆ ಅದಕ್ಕೆ ಅಡ್ಯಾಪ್ಟ್ ಆಗುತ್ತೆ, ಈಗ ನಾವು ಆ್ಯನಿಮಲ್ಸಿನ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಅದು ಚರ್ಮದ ಜೊತೆಗೆ ರೋಮನೂ ಇರುತ್ತೆ, ಯಾಕಂದರೆ ಕೋಲ್ಡಿಗೆ ಅಡ್ಯಾಪ್ಟ್ ಆಗಬೇಕು ಅಥವಾ ಬಿಸಿಲಿಗೆ ಅಡ್ಯಾಪ್ಟ್ ಆಗಬೇಕು ಅಂತ. ಸೊ ಹಾಗೆಯೇ ಮನುಷ್ಯರಲ್ಲೂ ಕೂಡ ಬೀಂಗ್ಸ್ ಅಲ್ಲೂ ಕೂಡ ಸ್ಕಿನ್ ಅನ್ನೋದು ಬಿಗ್ಗೆಸ್ಟ್ ಆರ್ಗನ್ ಅಂತಲೂ ಹೇಳ್ಬೋದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸೆನ್ಸ್ ಆರ್ಗನ್ ಅಂತಲೂ ಹೇಳ್ಬೋದು. ಸೊ ಇದರಿಂದ ಬಾಡಿ ರೆಗ್ಯುಲೇಷನ್ಸ್ ಕರೆಕ್ಟ್ ಆಗ್ತಾ ಬಂದಾಗ ನಿಮಗೆ ಇಂಟರ್ನಲ್ ಬಾಡಿ ಆರ್ಗನ್ಸ್ ಮೆಟಬಾಲಿಸಮ್ ಆಗಿರಬಹುದು ಅಥವಾ ಯಾವುದೇ ರೀತಿ ಎಕ್ಸ್ಕ್ರೀಷನ್ ಆಗ್ಬೋದು, ಆಮೇಲೆ ಪ್ರೊಡಕ್ಷನ್ ಆಗ್ಬೋದು ಬಾಡಿನಲ್ಲಿ, ರೀಪ್ರೊಡಕ್ಷನ್ಸ್ ಆಗ್ಬೋದು, ಸೆಲ್ ಡಿವಿಷನ್ ಆಗೋ ತಗೊಳ್ಳಿ, ಪ್ರತಿಯೊಂದು ಜೀವಕೋಶ ಏನಿದೆ ಒಳಗಡೆ ನಿಮಗೆ ಬಾಡಿನಲ್ಲಿ, ಸೊ ಮಿಲಿಯನ್ ಟ್ರಿಲಿಯನ್ ಸೆಲ್ಸ್ ಇರುತ್ತೆ, ಈ ಸೆಲ್ಸ್ ಎಲ್ಲನೂ ಕೂಡ ಆ್ಯಕ್ಷನ್ಸ್ ಕರೆಕ್ಟಾಗಿ ಮಾಡ್ಕೊಳ್ಬೇಕು, ಮೆಸೇಜ್ ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ಮಾಡಬೇಕಾದ್ರೆ ಸ್ಕಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚರ್ಮದ ಮೇಲೆ ನಿಮ್ಗೆ ಯಾವುದೇ ರೀತಿ ಆಗಿರ್ಬೋದು ಅಥವಾ ಅಂದರೆ ಗುಳ್ಳೆ ಅಂತ ಹೇಳ್ತೇವೆ, ಸೋರಿಯಾಸಿಸ್ ಅಂತ ಹೇಳ್ತೇವೆ, ಎಕ್ಸಿಮಾ ಅಂತ ಹೇಳ್ತೇವೆ, ಚರ್ಮದ ಕಾಯಿಲೆ ಸುಮಾರು ಮೋರ್ ದೆನ್ 100 to 200 ಮೇಲೇ ಹೋಗುತ್ತೆ. ಬಿಕಾಸ್ ಅದನ್ನು ಪ್ರತಿಯೊಂದು ನೀವು ಡಯಾಗ್ನೋಸ್ ಮಾಡ್ತಾ ಹೋದರೆ ಅಲ್ವಾ, ಪ್ರತಿಯೊಂದಕ್ಕೂ ಕೂಡ ಈಗ ನಾವು ಎಕ್ಸಿಮಾ ಅಂತ ಒಂದೇ ತೊಗೊಂಡ್ರೆ ಎಕ್ಸಿಮಾನಲ್ಲೂ ಕೂಡ ಹಲ್ವಾರು ಟೈಪ್ಸ್ ಇರುತ್ತೆ, ಸೋರಿಯಾಸಿಸ್ ಮಾತಾಡಬೇಕಾದ್ರೂ ಕೂಡ ಹಲ್ವಾರು ಟೈಪ್ಸ್ ಇರುತ್ತೆ. ಒಂದು ಪೇಷಂಟ್ ಸೋರಿಯಾಸಿಸ್ ಇನ್ನೊಂದು ಪೇಷಂಟ್ ಸೋರಿಯಾಸಿಸ್ಗೆ ಸೇಮ್ ಇರೋದಿಲ್ಲ, ಬಿಕಾಸ್ ಅವ್ರದ್ದು ಸಿಂಪ್ಟಮ್ಸ್ ಆಗಲಿ, ಅವ್ರ ಚರ್ಮ ಹೇಗಿದೆ. ಈಗ ನಾವು ಕಾಮನ್ ಆಗಿ ನಾರ್ಮಲ್ ಆಗಿ ಮಾತಾಡಬೇಕಾದ್ರೂ ಕೂಡ ಕೆಲವು ಪೇಷಂಟ್ ಹೇಳ್ತಾರೆ ನಮ್ದು ತುಂಬ ಆಯಿಲಿ ಸ್ಕಿನ್ ಇದೆ, ಕೆಲವೊಬ್ರು ಹೇಳ್ತಾರೆ ತುಂಬ ಡ್ರೈ ಸ್ಕಿನ್ ಇದೆ. ಸೊ ಇದು ಡ್ರೈ ಆಗಲಿ ಆಯಿಲಿ ಆಗಲಿ ಇದು ಬಾಡಿಯಲ್ಲಿ ಹೇಗೆ ಸಿಕ್ರೀಷನ್ ಸ್ಟಾಪ್ ಮಾಡ್ತಾ ಇದೆ, ಹೇಗೆ ಸಿಕ್ರೀಷನ್ಸ್ ಆಗ್ತಾ ಇದೆ, ಇದು ಪ್ರತಿಯೊಂದು ಇಂಡಿವಿಜುವಲ್ ಒಬ್ಬರಿಂದ ಇನ್ನೊಬ್ಬರಿಗೆ ಬೇರೆ ಇರೋದು ಕಂಡವಾಗಿ ನೋಡ್ತೀರಾ. ಸೊ ಇದರಲ್ಲಿ ನೀವು ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಏನಾದರೂ ಬಂದಾಗ ಸಿಂಪಲ್ ಅಲರ್ಜೀಸ್ ಬರಬಹುದು ಅಥವಾ ಸಿಂಪಲ್ ನಿಮಗೆ ಎಕ್ಸಿಮಾ ಸೋರಿಯಾಸಿಸ್ ಆಗಿರಬಹುದು, ಕ್ರಾನಿಕ್ ಡಿಸೀಸ್ ಕಂಡೀಷನ್ಸ್ ಅಲರ್ಜಿಕ್ ರೈನೈಟಿಸ್ ಇವೆಲ್ಲ ನಿಮಗೆ ಸಿಂಪ್ಟಮ್ಸ್ ಇದ್ದಾಗ ಇಂಟರ್ನಲ್ಲಿ, ಸೊ ಆಸ್ತಮಾ ಕಂಡೀಷನ್ಸ್ ಏನಾದರೂ ಇದ್ದಾಗ ಅವರಲ್ಲೂ ಕೂಡ ನಾವು ಚರ್ಮದ ಸಮಸ್ಯೆ ನೋಡ್ತಾ ಹೋಗ್ತೇವೆ. ಸೊ ಚರ್ಮದ ಮೇಲೆ ಹಾಕ್ತಾ ಇರೋದು ಬಾಡಿ ಇಂಟರ್ನಲ್ ಮೆಟಬಾಲಿಸಮ್ ಹೆಚ್ಚು ಕಡಿಮೆ ಆದಾಗ, ಇಂಟರ್ನಲ್ ಆರ್ಗನ್ಸ್ ಇಂಟರ್ನಲ್ ಮೆಟಬಾಲಿಸಮ್ ಈ ಪ್ರೊಡಕ್ಷನ್ಸ್ ಆಗೋದು ಸೆಲ್ ಡಿವಿಷನ್ಸ್ ಆಗೋದ್ರಲ್ಲಿ ಏನೇ ಕಂಪ್ಲೇಂಟ್ಸ್ ತೊಗೊಳ್ಳಿ ಇದು ನಮಗೆ ಚರ್ಮದ ಮೇಲೇ ಹಾಕುತ್ತೆ. ಸೊ ಅದಕ್ಕಾಗಿ ಅಲ್ವಾ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ಕೂಡ ಅಡ್ವೈಸ್ ಏನಂದರೆ ಚರ್ಮದ ಮೇಲೆ ಏನೇ ಸಿಂಪ್ಟಮ್ ತೋರಿಸ್ತಾ ಇದೆ ಇದು ರಿಲೇಟೆಡ್ ಟು ಸ್ಕಿನ್ ಮಾತ್ರನೇ ಇರೋದಿಲ್ಲ, ಇಂಟರ್ನಲ್ ಆರ್ಗನ್ಸಿಗೆ ರಿಲೇಟೆಡೇ ಇದ್ದಿರುತ್ತೆ. ಸೊ ಯಾವುದಾದ್ರೂ ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್ ಇರಬಹುದು, ಹೈಪೋಥೈರಾಯ್ಡ್ ಆಗ್ಬೋದು ಅಥವಾ ಬಿ ಪಿ ತೊಗೊಳ್ಳಿ, ಶುಗರ್ ತೊಗೊಳ್ಳಿ, ಸೊ ಡಯಾಬಿಟಿಕ್ ಅಂತ ಹೇಳ್ತೇವೆ, ಹೈಪರ್ ಟೆನ್ಷನ್ ಹೇಳ್ತೇವೆ, ಈ ಥರ ಕಂಡೀಷನ್ ಕ್ರಾನಿಕ್ ಡಿಸೀಸ್ ಕಂಡೀಷನ್ಸಲ್ಲೂ ಕೂಡ ಚರ್ಮದ ಸಮಸ್ಯೆ ಬರುತ್ತೆ. ಸೊ ಹಾಗಂತ ನೀವು ಚರ್ಮದ ಸಮಸ್ಯೆಗೆ ಅದನ್ನು ಮೆಡಿಸಿನ್ಸ್ ಮಾಡ್ತಾ ಬಂದರೆ ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗೋದು ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಸ್ಕಿನ್ ಅನ್ನೋದೇನಿದೆ ಮೇನ್ ಫಂಕ್ಷನ್ ಆಫ್ ಸ್ಕಿನ್ ನಾವು ಮಾತಾಡಬೇಕಾದ್ರೆ ಎಕ್ಸ್ಕ್ರೀಷನ್ ಅಂತ ಹೇಳ್ತೇವೆ. ಸೊ ಬಾಡಿ ಇಂಟರ್ನಲ್, ಸೊ ಈಗ ಸ್ವೆಟ್ಟಿಂಗ್ ಆಗಬಹುದು ಅಥವಾ ಗುಳ್ಳೆ ಆಗ್ಬೋದು, ಬಾಡಿ ಎಕ್ಸ್ಟರ್ನಲ್ ಹಾಕ್ತಾ ಇರೋದು ಅಷ್ಟೇ, ಇದು ಇಂಟರ್ನಲ್ ಎಕ್ಸ್ಪ್ರೆಷನಿಂದ ನಿಮಗೆ ಔಟರ್ ಇಂಪ್ರೆಷನ್ಸ್ ಆಗ್ತಾ ಇದೆ. ಸೊ ಚರ್ಮ ಅನ್ನೋದು ಫಸ್ಟ್ ಆಫ್ ಆಲ್ ನಿಮಗೆ ಫಂಕ್ಷನ್ಸ್ ವೈಸ್ ನೋಡಿದ್ರೆ ಎಕ್ಸ್ಕ್ರೀಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಥಿಂಗ್ ಟೆಂಪ್ರೇಚರ್ ರೆಗ್ಯುಲೇಷನ್ಸ್. ಸೊ ಈ ಟೆಂಪ್ರೇಚರ್ ರೆಗ್ಯುಲೇಷನ್ಸಿಗೂ ಕೂಡ ಬಿಸಿಲಾಗಲಿ ಅಥವಾ ಕೋಲ್ಡೇ ಆಗಿರಬಹುದು, ಸೊ ಥಂಡ್ರಿಂಗ್ ಆ ಥರ ಏನಾದರೆ ನಮ್ಮ ಬಾಡಿ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ, ಸೊ ಶಿವರಿಂಗ್ ಆಗಿರಬಹುದು ಅಥವಾ ಸ್ವೆಟ್ಟಿಂಗ್ ಎಕ್ಸಸ್ ಆಗೋದು. ಸೊ ಇದು ಎರಡೂ ಕೂಡ ಅಲ್ವಾ ನಿಮಗೆ ಅಗೇನ್ ಬಾಡಿ ರೆಗ್ಯುಲೇಷನ್ ಮೇಂಟೈನ್ ಆಗೋದಕ್ಕೆ ಇರುತ್ತೆ. ಸ್ವೆಟ್ ಜಾಸ್ತಿ ಆಗ್ತಾ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಪರ್ಫ್ಯೂಮ್ಸ್ ಯೂಸ್ ಮಾಡೋದು, ಬಾಡಿ ಡಿಯೋಡ್ರೆಂಟ್ಸ್ ಯೂಸ್ ಮಾಡೋದ್ರಿಂದ ಸ್ವೆಟ್ ಸ್ಟಾಪ್ ಮಾಡ್ತಿದ್ದೀರಾ, ಸೊ ಸಪ್ರೆಷನ್ ಆಗುತ್ತೆ ಅಲ್ಲಿ. ಸೊ ಸ್ವೆಟ್ಟಿಂಗ್ ಸ್ಟಾಪ್ ಆಯಿತು ಅಂದರೆ ನಿಮಗೆ ಅಗೇನ್ ಇಂಟರ್ನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬರುತ್ತೆ.
ಸೊ ಅದಕ್ಕಾಗಿ ಚರ್ಮದ ಮೇಲೆ ಏನೇ ಕೂಡ ಹಾಕ್ತಾ ಇದ್ರೆ ಚರ್ಮದ ಫಂಕ್ಷನ್ಸ್ ಇರೋದು ಎಕ್ಸ್ಕ್ರೀಷನ್ ಆಗಿರೋದು. ಯಾಕಂದ್ರೆ ಪಿಂಪಲ್ಸ್ ಅಂತ ನೋಡ್ತೇವೆ, ಸುಮಾರು ಕಾಮನೆಸ್ಟ್ ಸ್ಕಿನ್ ಡಿಸೀಸ್ ಅಂತಂದ್ರೆ ನಾವು ಎಕ್ನೆ ಅಂತ ಹೇಳ್ತೇವೆ ಸ್ಕಿನ್ ಡಿಸೀಸಸ್. ಇದರಲ್ಲೂ ಕೂಡ ಪಿಂಪಲ್ಸ್ ಆಗ್ತಾ ಇದೆ ಅಂತಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಸಮ್ ಹಾರ್ಮೋನ್ಸ್ ಇರುತ್ತೆ, ಇಂಟರ್ನಲ್ ಹೈಪೋಥೈರಾಯ್ಡ್ ರಿಲೇಟೆಡ್ ಇರಬಹುದು, ಥೈರಾಯ್ಡ್ ಹಾರ್ಮೋನ್ಸ್ ಇರಬಹುದು. ಸೊ ಈ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆದಾಗ, ಏರುಪೇರು ಆದಾಗ ನಿಮಗೆ ಚರ್ಮದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು ಚರ್ಮ ಇರುತ್ತೆ. ಸೊ ಅದಕ್ಕಾಗಿನೇ ಚರ್ಮದ ಮೇಲೆ ಏನೇ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ, ಏನೇ ಕಂಪ್ಲೇಂಟ್ಸ್ ಕಾಣಿಸ್ಕೊಳ್ತಾ ಇದೆ, ಫಸ್ಟ್ ಆಫ್ ಆಲ್ ನೀವು ಥಿಂಕ್ ಮಾಡಬೇಕು ಏನಂದರೆ ಒಳಗಡೆ ಇಂಟರ್ನಲ್ ಮೆಟಬಾಲಿಕ್ ಚೇಂಜಸ್ ಇದ್ದೇ ಇರುತ್ತೆ ಅಂತ ಅರ್ಥ. ಓಕೆ, ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು. ಸ್ಕಿನ್ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಿದ್ದೀರಾ ಅಂತಂದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕಾಲ್ ಮಾಡಿ ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಪ್ರಶ್ನೆಗಳನ್ನ ಕೇಳಬಹುದು. ಇನ್ನು ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು, ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ನೇರವಾಗಿ ಬರಬಹುದು. ಬೆಂಗಳೂರಿನಲ್ಲಿ ಎರಡು ಬ್ರಾಂಚಸ್ ಇದೆ, ಮಲ್ಲೇಶ್ವರಂ 7th Cross ಜಯನಗರ್ 4th Block. ಬೆಂಗಳೂರು ಬಿಟ್ಟು ಬೇರೆ ಭಾಗದಿಂದ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ರೆ ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನೇರವಾಗಿ ಬರಬಹುದು, ಡಾಕ್ಟರ್ಸ್ನ ಭೇಟಿ ಮಾಡಬಹುದು, ಇನ್ನು ಚಿಕಿತ್ಸೆಗಳನ್ನ ಕೂಡ ಪಡ್ಕೊಳ್ಬಹುದು. ಸೊ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಸ್ಕಿನ್ ಮೇಲೆ ಏನೇ ರೀತಿಯಾಗಿರುವಂತಹ ಸಮಸ್ಯೆಗಳು ಬಂದ್ರೆ ಒಳಗಡೆ ಆರ್ಗನ್ಸ್ ಅಲ್ಲಿ ಕೂಡ ಎಫೆಕ್ಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ತಿಳಿಸ್ತಾ ಇದ್ರಿ. ಇನ್ನು ಏಜ್ ವೈಸ್ ನೋಡ್ತಾ ಹೋದ್ರೆ ಮಕ್ಕಳಲ್ಲಿ ಯಾವ ರೀತಿ ಸಮಸ್ಯೆಗಳನ್ನ ನೋಡ್ತೀರಾ ಡಾಕ್ಟರ್, ಸ್ಕಿನ್ ಪ್ರಾಬ್ಲಮ್ಸ್? ಮ್ಯಾಕ್ಸಿಮಮ್ ಮಕ್ಕಳಲ್ಲಿ ಬರ್ತಾ ಇರಬೇಕಾದಾಗ ಫಸ್ಟ್ ಆಫ್ ಆಲ್ ಅಲ್ವಾ, ಈಗ ಸಿಸರೇನ್ ಸೆಕ್ಷನ್ ಬೇಬೀಸ್ ನಾವೇನು ಹೇಳ್ತೇವೆ, ಸೊ ನಾರ್ಮಲ್ ಡೆಲಿವರಿ ಬೇಬೀಸಿಗೆ ಸಿಸರೇನ್ ಬೇಬೀಸಿಗೆ ತುಂಬ ಡಿಫ್ರೆನ್ಸಸ್ ಇರುತ್ತೆ ಇಮ್ಯುನಿಟಿ ಸಿಸ್ಟಮಲ್ಲಿ. ಸೊ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸಿ ಸೆಕ್ಷನ್ ಬೇಬೀಸಲ್ಲಿ ಇವರಿಗೆ ರೆಸ್ಪಿರೇಟ್ರಿ ಅಥವಾ ಚರ್ಮದ ಸಮಸ್ಯೆ ತೋರಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವರಲ್ಲಿ ಅಲರ್ಜೀಸ್ ನಾವು ತುಂಬ ನೋಡ್ತೇವೆ. ಸೊ ಸ್ಕಿನ್ ಅಲರ್ಜೀಸ್ ಅಂತ ಹೇಳ್ತೇವೆ, ಯಾವುದೇ ಒಂದು ಬಟ್ಟೆಗಾಗಿರಬಹುದು ಅಥವಾ ಹೂಗಳಿಗಾಗಿರಬಹುದು, ಏರಿಗೆ ಆಗಿರಬಹುದು, ಪಲ್ಯೂಷನಿಗಾಗಿರಬಹುದು, ಈ ಥರ ಕಂಡೀಷನ್ಸಲ್ಲಿ ಯಾವಾಗ ಮಗು ಆಚೆ ಕರ್ಕೊಂಡು ಹೋಗಿದ್ದೀರಾ ಅಥವಾ ಆಚೆ ಹೋಗಿದೆ, ಇಲ್ಲ ಫುಡ್ ಸಬ್ಸ್ಟೆನ್ಸಿಂದನೂ ಆಗಿರಬಹುದು. ಸೊ ಈ ಥರದ ಫುಡ್ ಸಬ್ಸ್ಟೆನ್ಸಿಗೆ ಎಕ್ಸ್ಪೋಜರ್ ಆದಾಗ ಅಥವಾ ಆ ಥರದ ಕ್ಲೈಮೇಟಿಗೆ ಎಕ್ಸ್ಪೋಜರ್ ಆದಾಗ ಬಾಡಿ ಆಟೋಮೆಟಿಕ್ಕಾಗಿ ಇಮ್ಯುನಿಟಿ ಲೋ ಆಗಿಬಿಟ್ಟು ಇವರಿಗೆ ಚರ್ಮದ ಮೇಲೆ ಸಮಸ್ಯೆಗಳು ತೋರಿಸುತ್ತೆ. ಒಂದು ಸಿಂಪಲ್ ಆಗಿ ನಾವು ಹೇಳಬೇಕಾದ್ರೆ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ. ಸೊ ಅಲರ್ಜಿಕ್ ಡರ್ಮಟೈಟಿಸ್ ಇದು ಬಾಡಿ ಮೇಲೆ ಬರೀ ನಿಮಗೆ ಚರ್ಮ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಚ್ಚಿಂಗ್ ತುಂಬ ಸಿವಿಯರ್ ಆದಾಗ ನಿಮಗೆ ಗುಳ್ಳೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ಗುಳ್ಳೆಗಳಿಂದ ನೀರು ಬರೋದಾಗಲಿ ಅಥವಾ ತುಂಬ ನವೆ ಇದ್ದಾಗ, ತುಂಬ ಇಚ್ಚಿಂಗ್ ಮಾಡಬೇಕಾದಾಗ ಮಕ್ಕಳು, ಸೊ ಅದರಿಂದ ರಕ್ತ ಬರೋದು ಅಥವಾ ಸ್ಕಿನ್ ಕಂಪ್ಲೀಟಾಗಿ ಟೇರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಯೂಶಲಿ ಒಂದು 5 ಇಯರ್ಸ್ ಅಥವಾ 10 ಇಯರ್ಸ್ 12 ಇಯರ್ಸ್ ಒಳಗಡೆ ನೋಡ್ತೇವೆ. ಇನ್ನು ಅದಕ್ಕಿಂತಲೂ ಚಿಕ್ಕ ಮಕ್ಕಳಲ್ಲಿ ನಾವು ನೋಡಬೇಕಾಗಿರೋದು ಈ ನ್ಯಾಪ್ಕಿನ್ ರ್ಯಾಷಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಡರ್ಮಟೈಟಿಸ್ ಅಲ್ಲೇ ಬರುತ್ತೆ. ಸೊ ಇದು ಆ ಸಿಂಥೆಟಿಕ್ ಆಗಿರಬಹುದು ಅಥವಾ ಕಾಟನ್ ಆಗಿರಬಹುದು, ಸೊ ಈ ಥರದ ಮೆಟೀರಿಯಲಿಂದ ಬೇಬೀಸಲ್ಲಿ ನಾವು ನ್ಯಾಪ್ಕಿನ್ ರ್ಯಾಷಸ್ ನೋಡ್ತೇವೆ. ಸೊ ಓನ್ಲಿ ಗ್ಲೂಟಿಯಲ್ ರೀಜನಲ್ಲಿ ಅಂದರೆ ಮೋಷನ್ ಹೋಗೋ ಪ್ಲೇಸಲ್ಲಾಗಿರ್ಬೋದು, ಯೂರಿನ್ ಹೋಗೋ ಪ್ಲೇಸಲ್ಲಾಗಿರ್ಬೋದು, ಇವರಿಗೆ ಅದ್ರ ಸುತ್ತಲೂ ಗುಳ್ಳೆಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ, ನವೆ ತುಂಬ ಇರುತ್ತೆ. ಸೊ ಅದರಿಂದ ಮಗು ಅಳೋದು ಜಾಸ್ತಿ ಆಗೋದು, ಇರಿಟೇಷನ್ ಜಾಸ್ತಿ ಆಗೋದು ನೋಡ್ತಾ ಹೋಗ್ತೇವೆ. ಸೊ ಅದ್ರ ಜೊತೆಗೆ ಒನ್ಸ್ ಅಟೆಂಡ್ ಆಗ್ತಿದ್ದಾರೆ, ಟೀನೇಜರ್ಸ್ ಅಟೆಂಡ್ ಆಗ್ತಿದ್ದಾರೆ, ಸೊ 15 Above 14 Above ನಾ ಯಾವಾಗ ಹೇಳ್ತೇವೆ, ಸೊ ಪ್ರೈಮರಿ ಸೆಕ್ಷುವಲ್ ಕಂಪ್ಲೇಂಟ್ಸ್ ಅಂತ ಹೇಳ್ತೇವೆ, ಸೆಕ್ಷುವಲ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ನಮ್ಮ ಬಾಡಿನಲ್ಲಿ ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ 14-15 ಏಜಲ್ಲಿ. ಸೊ ಆ ಟೈಮಲ್ಲೂ ಕೂಡ ನಿಮಗೆ ಪಿಂಪಲ್ಸ್ ಅನ್ನೋದು ತುಂಬ ಕಾಮನ್ ಆಗಿ ನೋಡುವಂಥದ್ದು ಸ್ಕಿನ್ ಡಿಸೀಸ್. ಸೊ ಪಿಂಪಲ್ಸಲ್ಲೂ ಕೂಡ ಹಲವಾರು ಟೈಪ್ಸಲ್ಲಿರುತ್ತೆ. ಸೊ ಪಸ್ಚ್ಯುಲರ್ ಎಕ್ನೆ ಅಂತ ಹೇಳ್ತೇವೆ, ಕೆಲವೊಬ್ಬರಿಗೆ ತುಂಬ ಡ್ರೈ ಆಗಿರುತ್ತೆ ಪಿಂಪಲ್ಸ್, ಸೊ ಡ್ರೈ ಆಗಿಬಿಟ್ಟು ಅದು ಸ್ಕಾರ್ ಮಾರ್ಕ್ ಹಾಗೆ ಉಳಿಯುತ್ತೆ. ಇನ್ನು ಕೆಲವೊಬ್ಬರಿಗೆ ಪಸ್ ಫಿಲ್ ಆಗಿಬಿಟ್ಟು ಅದರಿಂದ ರಕ್ತ ಬರೋದು, ನೀರು ಬರೋದು, ಪಸ್ ಬರೋದು, ತುಂಬ ನವೆ ಜಾಸ್ತಿ ಇರುತ್ತೆ, ಉರಿ ಜಾಸ್ತಿ ಇರುತ್ತೆ, ಮುಖದ ಭಾಗ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ ಎಕ್ನೆ. ಸೊ ಇದು ಎಲ್ಲ ನಾವು 14 ಇಯರ್ಸ್ ನಂತರ ನೋಡ್ತೇವೆ, 14 ಇಯರ್ಸ್ ಅಪ್ ಟು ನಾವು 25-30 ಒಳಗಡೆ ಅಂತ ಹೇಳ್ಬೋದು. ಅಗೇನ್ 25-30 ಏಜಲ್ಲೂ ಕೂಡ ಕಡಿಮೆನೆ, ಸೊ 25 ಒಳಗಡೆ ಮತ್ತು 14 ಆಚೆ. ಸೊ ಈ ಏಜ್ ರಿಲೇಟೆಡಲ್ಲಿ ನಿಮಗೆ ಎಕ್ನೆ ತುಂಬ ಕಾಣಿಸ್ಕೊಳ್ಳುತ್ತೆ, ಓನ್ಲಿ ಬಿಕಾಸ್ ಆಫ್ ಹಾರ್ಮೋನ್ಸ್. ಸೊ ಮೇಲ್ಸಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅಂತ ಇರುತ್ತೆ, ಫೀಮೇಲ್ಸಲ್ಲಿ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಹೇಳ್ತೇವೆ. ಸೊ ಈ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆದಾಗ ಅಥವಾ ನಾರ್ಮಲ್ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ ಅಂತಲೂ ಹೇಳ್ತೇವೆ, ಈಗ ನಾರ್ಮಲಿ ಆ ಏಜಲ್ಲಿ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂದಾಗ ಈಗ ಪೀರಿಯಡ್ ಸ್ಟಾರ್ಟ್ ಆಗೋದು ಹುಡುಗಿಯರಲ್ಲಿ, ಮೇಲ್ಸಲ್ಲಿ ಹೋರ್ಸ್ನ ಸ್ಟಾರ್ಟ್ ಆಗುತ್ತೆ, ಬಾಡಿ ಮಸ್ಕ್ಯುಲೈನ್ ಆಗುತ್ತೆ, ಇದೆಲ್ಲ ನಮಗೆ ಹಾರ್ಮೋನ್ ಕಂಪಲ್ಸರಿ ನೆಸೆಸಿಟಿ ಇರುತ್ತೆ. ಈ ಹಾರ್ಮೋನ್ ಎಕ್ಸೆಸ್ ಸಿಕ್ರೀಟ್ ಆದಾಗ ಅಥವಾ ಬಾಡಿ ಇಂಬ್ಯಾಲೆನ್ಸಸ್ ತೋರಿಸ್ತಾ ಇದೆ, ಏನೋ ಒಂದು ಸ್ಟ್ರೆಸ್ ಕಾರಣಕ್ಕಾಗಿರ್ಬೋದು ಅಥವಾ ಊಟದಲ್ಲಿ ಡಯಟಲ್ಲಿ ಅಥವಾ ಎಕ್ಸಸೈಸಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಆಟೋಮೆಟಿಕ್ಕಾಗಿ ಇವ್ರ ಬಾಡಿ ಇಮ್ಯುನಿಟಿ ಕಡಿಮೆ ಆಗಿಬಿಟ್ಟು ಈ ಹಾರ್ಮೋನಲ್ ಕಂಪ್ಲೇಂಟ್ಸ್ ತೋರಿಸ್ತಾ ಬರುತ್ತೆ. ಸೊ ಈ ಹಾರ್ಮೋನ್ ಕಂಪ್ಲೇಂಟ್ಸಿಂದ ಅವರಿಗೆ ಪಿಂಪಲ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಿಗೆ ಓನ್ಲಿ ಫೇಸ್ ಅಷ್ಟೇ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಚೆಸ್ಟ್ ಭಾಗದಲ್ಲಿ, ಬ್ಯಾಕಲ್ಲಿ, ಆಮೇಲೆ ಭುಜಗಳ ಹತ್ರ ಇಲ್ಲೆಲ್ಲ ಕೂಡ ಪಿಂಪಲ್ಸ್ ನೋಡ್ತಾ ಹೋಗ್ತೇವೆ. ಸಿವಿಯರಿಟಿ ಆದಾಗೇ ಈ ಥರ ಪಸ್ಚ್ಯುಲರ್ ಎಕ್ನೆ ನಾವು ನೋಡೋದು. ಸೊ ಇದಕ್ಕೂ ಕೂಡ ಹಾಗೆ, ಸೊ ನೀವು ಎಷ್ಟೇ ಕ್ರೀಮ್ಸ್ ಹಾಕಿರಿ ಅಥವಾ ಆಯಿಂಟ್ಮೆಂಟ್ಸ್ ಹಾಕಿ ಮುಖಕ್ಕೆ, ಹೋಗುತ್ತೆ ಮತ್ತೆ ಪುನಃ ಬರುತ್ತೆ.
ಕೆಲವೊಬ್ಬರಲ್ಲಿ ಮಾರ್ಕ್ಸು ಹಾಗೆ ಉಳ್ಕೊಂಡ್ಬಿಡತ್ತೆ. ಸೊ ಆಯಿಂಟ್ಮೆಂಟ್ ಯೂಸ್ ಮಾಡೋದಾಗಲಿ ಅಥವಾ ಇದಕ್ಕೆ ಕ್ರೀಮ್ಸ್ ಏನಾದರೂ ಹಾಕ್ತಾ ಇದ್ದೀರಾ ನೀವು ಪಿಂಪಲ್ಸಿಗೆ ಅಂತಂದರೆ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಸ್ಕಿನ್. ಸೊ ಇದನ್ನು ಕಂಪಲ್ಸರಿ ಅರ್ಥ ಮಾಡ್ಕೊಳ್ಬೇಕು, ಯಾಕಂದರೆ ಸ್ಕಿನ್ನಿಗೆ ರಿಲೇಟೆಡ್ ಇತ್ತು ಅಂದರೆ ನೀವು ಹಾಕಿದಾಗ ಹೋದರೆ ಪರ್ಮನೆಂಟಾಗಿ ಹೋಗಿರುತ್ತೆ. ಬಟ್ ಚರ್ಮದ ಮೇಲೆ ತೋರಿಸ್ತಾ ಇದೆ ಅಂದರೆ ಬಾಡಿ ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ನೀವು ಕಂಪೇರ್ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಪೀರಿಯಡ್ಸಲ್ಲಿ. ಸೊ ಫೀಮೇಲ್ಸಲ್ಲಿ ಪೀರಿಯಡ್ಸ್ ಹೇಗಾಗ್ತಿದೆ, ಮೇಲ್ಸಲ್ಲಿ ಹೈಟ್ ಗ್ರೋತ್ ತೊಗೊಳ್ಳಿ, ಮಸ್ಕ್ಯುಲೈನ್ ಬಾಡಿ ತೊಗೊಳ್ಳಿ, ಇದರಲ್ಲಿ ಹೇಗಿದೆ. ಕೆಲವೊಬ್ಬರಿಗೆ ಮುಸ್ಟಾಚಸ್ ಹೇರ್ ಅಂತ ಹೇಳ್ತೇವೆ, ಮುಖದ ಮೇಲೆ ರೋಮ ಬರೋದು. ಸೊ ಇದು ಕೂಡ ಮೇಲ್ಸಲ್ಲಿ ಈಗ ಅದು ಬರ್ತಾ ಇದೆ, ಅದ್ರ ಜೊತೆಗೆ ಪಿಂಪಲ್ಸ್ ತೋರಿಸ್ತಾ ಇದೆ ಅಂತಂದರೆ ಕಂಪಲ್ಸರಿ ಹಾರ್ಮೋನಲ್ ವೇರಿಯೇಷನ್ಸೇ ಇರುತ್ತೆ. ಆ ಹಾರ್ಮೋನನ್ನು ಸರಿ ಮಾಡ್ತಾ ಹೋದರೆ ಪಿಂಪಲ್ಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಏಜ್ ರಿಲೇಟೆಡ್ ಏನಿದೆ ನೋಡಿ, 14 to 25 ಏಜ್ ಕಂಪಲ್ಸರಿ ಪಿಂಪಲ್ಸ್ ಬರ್ತಾ ಇದೆ ಅಂತಂದರೆ, ಅಥವಾ ಎಲ್ಲೇ ಕೂಡ ಬ್ಯಾಕಲ್ಲಿ ಆಗ್ಬೋದು, ಚರ್ಮದ ಮೇಲೆ ಗುಳ್ಳೆ ಯಾವ ಥರದ ಗುಳ್ಳೆ ಆದರೂ ಕೂಡ ಬರ್ತಾ ಇದ್ದರೆ ಇದು ರಿಲೇಟೆಡ್ ಟು ಹಾರ್ಮೋನ್ಸ್ ಇರುತ್ತೆ, ಪ್ರೈಮರಿ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸಿಂದ ಬರ್ತಾ ಇರೋದು. ಸೊ ಅಗೇನ್ ಅದರ ನಂತರ ನೀವು ನೋಡೋದು ಕಾಮನೆಸ್ಟ್ ಡಿಸೀಸಸ್ ಅಂದರೆ ಎಕ್ಸಿಮಾ ಮತ್ತು ಸೋರಿಯಾಸಿಸ್, ವಿಟಿಲಿಗೋ, ವೈಟ್ ಪ್ಯಾಚಸ್ ಅಂತ ಹೇಳ್ತೇವೆ. ಸೊ ಹಲವಾರು ಡಿಸೀಸಸ್ ಇರುತ್ತೆ, SLE ಅಂತ ಹೇಳ್ತೇವೆ. ಸೊ ಅದರ್ ಕ್ರಾನಿಕ್ ಡಿಸೀಸಲ್ಲಿ ನೀವು ಯಾವುದೇ ಕ್ರಾನಿಕ್ ಡಿಸೀಸಸ್ ತೊಗೊಳ್ಳಿ, ಹೈಪೋಥೈರಾಯ್ಡ್, ಡಯಾಬಿಟಿಕ್ ಆಗ್ಬೋದು, ಹೈಪರ್ ಟೆನ್ಷನ್ ಆಗ್ಬೋದು, SLE ಆಗ್ಬೋದು, ರುಮಟೈಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಅಥವಾ ಕ್ಯಾನ್ಸರ್ ಕಂಡೀಷನ್ಸ್ ತೊಗೊಳ್ಳಿ, ಅಥವಾ HIV ಕಂಡೀಷನ್ಸ್ ತೊಗೊಳ್ಳಿ, ಈ ಎಲ್ಲದರಲ್ಲೂ ಅಲ್ವಾ ಚರ್ಮದ ಸಮಸ್ಯೆ ಇದ್ದೇ ಇರುತ್ತೆ, ಸ್ಕಿನ್ ಕಂಪ್ಲೇಂಟ್ಸ್ ತೋರಿಸೇ ತೋರಿಸಿರುತ್ತೆ. ಬಟ್ ಅಗೇನ್ ಏಜ್ ಮ್ಯಾಟರ್ ಆಗುತ್ತೆ, ಯಾವ ಕಾರಣಕ್ಕೆ ಸ್ಕಿನ್ ಮೇಲೆ ತೋರಿಸ್ತಾ ಇದೆ ಇದು ತುಂಬ ಮ್ಯಾಟರ್ ಆಗ್ತಾ ಬರುತ್ತೆ. ಓಕೆ ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ನೀವು ಕೂಡ ಒಂದು ಚರ್ಮ ರೋಗದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನೇರವಾಗಿ ಕಾಲ್ ಮಾಡಬಹುದು. ಸಾಕಷ್ಟು ಮಾಹಿತಿಗಳನ್ನ ಸ್ಕಿನ್ನಲ್ಲಿ ಬರುವಂತಹ ಸಮಸ್ಯೆಗಳು ಇನ್ನು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಯಾವ್ಯಾವ ರೀತಿಯಾಗಿರುವಂತಹ ತೊಂದರೆಗಳಾಗತ್ತೆ, ಯಾವೊಂದು ಏಜ್ ನಲ್ಲಿ ಅನ್ನೋದ್ರ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ರು. ಇನ್ನು ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ಪಡ್ಕೊಳ್ಬೇಕಾಗತ್ತೆ. 0804444777 ಈ ನಂಬರ್ ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಳ್ಬಹುದು. ಇನ್ನು ಸೋರಿಯಾಸಿಸ್ ಅಂತ ಹೇಳ್ತಾ ಇದ್ರಿ ಡಾಕ್ಟರ್, ಇದು ಯಾವ ರೀತಿಯಾಗಿರುವಂತಹ ಸಮಸ್ಯೆ ಅಂತ ಹೇಳ್ತೀರಾ? ಸೋರಿಯಾಸಿಸ್ ಅಲ್ವಾ, ಈಗ ನೀವು ಮ್ಯಾಕ್ಸಿಮಮ್ ಸೋರಿಯಾಸಿಸ್ ಪೇಷಂಟ್ಸ್ಗೆ ನೋಡಿದ್ರೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಸೊ ಒಂದು 10 to 15% ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಸೋರಿಯಾಸಿಸ್ ಇದ್ದಾಗ ಇವರಿಗೆ ಬರುವಂಥ ಲಕ್ಷಣಗಳು ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಇನ್ನು ಕೆಲವು ಪೇಷಂಟ್ಸ್ ಹೇಳ್ತಾರೆ ಫ್ಯಾಮಿಲಿನಲ್ಲಿ ಯಾರಿಗೂ ಕೂಡ ಸೋರಿಯಾಸಿಸ್ ಇರಲಿಲ್ಲ, ಇವರಿಗೆ ಸ್ಟಾರ್ಟ್ ಆಗಿದೆ. ಬಿಕಾಸ್ ಸೋರಿಯಾಸಿಸಲ್ಲೂ ಅಲ್ವಾ ಸುಮಾರು ಟೈಪ್ಸ್ ಇದೆ, ಯಾವುದೆಲ್ಲ ಟೈಪ್ಸ್ ಅವರಲ್ಲಿ ಹೇಗೆ ಎಫೆಕ್ಟ್ ಆಗ್ತಿದೆ. ಕೆಲವೊಬ್ಬರಿಗೆ ಕಂಪ್ಲೀಟ್ ಬಾಡಿನೇ ಸೋರಿಯಾಸಿಸ್ ಪ್ಯಾಚಸ್ ನೋಡಿರ್ತೀರಾ, ಇನ್ನು ಕೆಲವೊಬ್ಬರಿಗೆ ಕೈ ಕಾಲು ಮಾತ್ರನೇ ಆಗಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಬರೀ ತಲೆಯಲ್ಲಿ ಮಾತ್ರನೇ ಹೊಟ್ಟಾಗೋದು, ಅದರಿಂದ ನವೆ ಆಗೋದು, ಚರ್ಮ ಕಿತ್ತೋಗೋದು. ಸೊ ಇದೆಲ್ಲ ಓನ್ಲಿ ರಿಲೇಟೆಡ್ ಟು ಸ್ಕ್ಯಾಲ್ಪ್ ನೋಡ್ತೀರಾ, ಅಂದರೆ ತಲೆ ಭಾಗದಲ್ಲಿ ಮಾತ್ರನೇ ನೋಡ್ತಾ ಹೋಗ್ತೀರಾ. ಫಸ್ಟ್ ಆಫ್ ಆಲ್ ಅಲ್ವಾ ಸೋರಿಯಾಸಿಸ್, ಈಗ ನೀವು ಕ್ರಾನಿಕ್ ಕಂಡೀಷನ್ಸ್ ನಾವು ಹೇಳಬೇಕಾದ್ರೆ ಸ್ಕಿನ್ ಕಂಪ್ಲೇಂಟ್ಸಲ್ಲಿ ಕ್ರಾನಿಕ್ ಕಂಡೀಷನ್ ಅನ್ನೋದೇ ಸೋರಿಯಾಸಿಸ್. ಯಾಕಂದರೆ ಇಯರ್ಸ್ ಟುಗೆದರ್ ಇರುತ್ತೆ ಪೇಷಂಟ್ಸಲ್ಲಿ, 8 ವರ್ಷದಿಂದ 10-15 ವರ್ಷದಿಂದ ಸೋರಿಯಾಸಿಸ್ ಇರುತ್ತೆ. ಸೊ ಸುಮಾರು ಮೆಡಿಸಿನ್ಸ್ ಮಾಡಿರುತ್ತೆ, ಹೋಗಿರುತ್ತೆ, ಮತ್ತೆ ಪುನಃ ಬರೋದು. ಯಾಕಂದರೆ ಇದು ಬಾಡಿ ರಿಲೇಟೆಡ್ ಟು ಆಟೋ ಇಮ್ಯುನಿಟಿ ಅಂತ ಹೇಳ್ತೇವೆ. ಓಕೆ, ಇದ್ರ ಬಗ್ಗೆ ಮಾತಾಡೋಣ. ಕರೆ ಇದೆ, ಹಲೋ. ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಸ್ವಾತಿ ಅಂತ ಮೇಡಮ್. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಸ್ವಾತಿ ಅವರೇ. ಯಾವರಿಂದ ಕರೆ ಮಾಡ್ತಿದ್ದೀರಾ? ನಾವು ಗದಗಿಂದ ಮಾತಾಡ್ತಿದ್ದೀವಿ. ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ಗದಗಿಂದ ಮಾಡ್ತಿದ್ದೀನಿ. ಹಲೋ ಹಲೋ ಹೇಳಿ ಅಮ್ಮ. ಸ್ವಾತಿ, ಹಲೋ ಡಾಕ್ಟರ್. ಡಾಕ್ಟರ್, ನಾನು ಪಿಂಪಲ್ಸ್ ಮುಖ ತುಂಬಾ ಎಲ್ಲ ಪಿಂಪಲ್ಸ್ ಜಾಸ್ತಿ ಆಗ್ತಿದ್ದೆ, ಮತ್ತೆ ಬ್ರೈನ್ ಹಿಂದ್ಗಡೆನೂ ಪಿಂಪಲ್ಸ್ ಎಲ್ಲ ಜಾಸ್ತಿ ಇದೆ ಮೇಡಮ್. ಓಕೆ ಅಮ್ಮ. ಈಗೊಂದು 2 ತಿಂಗಳು ಆಯ್ತು ಮೇಡಮ್, ಒಟ್ಟ ಕಡಿಮೆನೆ ಆಗ್ತಿಲ್ಲ, ಎಷ್ಟು ಟ್ರೈ ಮಾಡಿದ್ರು. ಓಕೆ ಅಮ್ಮ, ನಿಮ್ದು ವಯಸ್ಸು ಎಷ್ಟಮ್ಮ ಸ್ವಾತಿ? ಈಗ 25 ಮೇಡಮ್. ಓಕೆ, ಏನಾದ್ರೂ ಮೆಡಿಸಿನ್ ಮಾಡ್ತಿದ್ದೀರಾ ಅಮ್ಮ ಈಗ ಅದಕ್ಕೆ? ಮೆಡಿಸಿನ್ ಅಂದ್ರೆ ನಮ್ಮ ಆಂಟಿ ಒಬ್ರು ಬೇವಿನ ತಪ್ಪಲ ಎಲ್ಲ ಕುದಿಸಿದ್ವಿ, ಇದನ್ನ ಮುಖಕ್ಕೆ ತೊಳ್ಕೊ ಅಂತ ಹೇಳಿದ್ರು. ಓಕೆ ಅಮ್ಮ. ಓಕೆ, ನಿಮ್ದು ಬ್ಲೀಡಿಂಗ್ ಕರೆಕ್ಟ್ ಆಗಿ ಆಗುತ್ತಾ ಅಮ್ಮ ಮಂತ್ಲಿ ಸೈಕಲ್? ಓಕೆ ಅಮ್ಮ. ಸೊ ಈಗ ನೀವು ಪಿಂಪಲ್ಸ್ ಏನು ಹೇಳ್ತಿದ್ದೀರಾ ನೋಡಿ ಅಮ್ಮ, ಮುಖದ ಮೇಲೆ ಮೊಡವೆಗಳಿಗೇನು ಕಾಣಿಸ್ಕೊಳ್ತಾ ಇದೆ, ಇದು ರಿಲೇಟೆಡ್ ಟು ನಿಮ್ಮ ಬಾಡಿ ಇಂಟರ್ನಲ್ ಬ್ಲಡ್ ಇದ್ದಿರುತ್ತೆ ಅಮ್ಮ. ಸೊ ನಿಮ್ಮ ರಕ್ತದಲ್ಲಿ ಹಾರ್ಮೋನ್ಗಳು ವ್ಯತ್ಯಾಸ ಆದಾಗ ಮುಖದ ಮೇಲೆ ಈ ಥರ ಮೊಡವೆ ಬರುತ್ತೆ. ನೀವು ಕಂಪಲ್ಸರಿ ಅಲ್ಲಮ್ಮ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮನೆ ಮದ್ದು ಅಂತ ಏನಿರೋದಿಲ್ಲ ಅಮ್ಮ, ನೀವು ಮನೆ ಮದ್ದು ಮಾಡಿದ್ರೂ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಪುನಃ ಬರುತ್ತೆ. ಯಾಕಂದರೆ ಒಳಗಡೆ ನಿಮ್ಮದು ರಕ್ತದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಆಗ್ತಾ ಬರೋದು. ಸೊ ಅದಕ್ಕಾಗಿ ಅಲ್ವಾ ನೀವು ಜಾಸ್ತಿ ಫೇಸ್ ಕ್ರೀಮ್ಸ್ ಆಗಲಿ ಅಥವಾ ಆಯಿಂಟ್ಮೆಂಟ್ಸ್ ಆಗಲಿ ಯಾವುದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿಲ್ಲ ಮೇಡಮ್. ನೀವು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಮ್ಮ, ಯಾಕಂದರೆ ಈ ಮೆಡಿಸಿನಲ್ಲಿ ಒಳಗಡೆ ನಿಮ್ಮದು ರಕ್ತ ಚಲನೆ ಸರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಯಾವೆಲ್ಲ ಹಾರ್ಮೋನ್ಸ್ ಇಂಪ್ರಾಪರ್ ಇದೆ, ಪಿಂಪಲ್ಸ್ ಬರೋದಕ್ಕೆ ಕಾರಣ ಹಾರ್ಮೋನ್ ಇರುತ್ತೆ ಅಮ್ಮ. ನಿಮ್ಮ ಬಾಡಿನಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಇರುತ್ತೆ.
ನಿಮಗೆ ಬ್ಲಡ್ ಟೆಸ್ಟ್ ಅನ್ನೋದೇನು ಅವಶ್ಯಕತೆ ಇರೋದಿಲ್ಲಮ್ಮ. ಬಟ್ ನೀವು ಬ್ಲಡ್ ಟೆಸ್ಟ್ ಅನ್ನೋದಕ್ಕಿಂತಲೂ ಮೆಡಿಸಿನ್ಸ್ ನೀವು ಕೊಡ್ತಾ ಹೋದರೆ ಒಳಗಡೆ ಹಾರ್ಮೋನ್ ಸರಿ ಆಗ್ತಾ ಬಂದರೆ ಪಿಂಪಲ್ಸ್ ಹೋಗುತ್ತೆ. ಸೊ ಪರ್ಮನೆಂಟ್ ಆಗಿ ಹೋಗುತ್ತೆ ಅಮ್ಮ, ಯಾವುದೇ ಮಾರ್ಕು ಕೂಡ ಇರೋದಿಲ್ಲ. ನೀವು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಮ್ಮ. ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ, ಕರೆ ಮಾಡಿ ಖಂಡಿತ ನಿಮ್ಮ ಊರಿಗೆ ಯಾವುದು ಹತ್ತಿರದ ಶಾಖೆ ಅಂತ ತಿಳಿಸ್ಕೊಡ್ತಾರೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು, ಇನ್ನು ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡ್ತಾ ಇದೀವಿ. ಚರ್ಮ ರೋಗದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಕರೆಗಳನ್ನ ಮಾಡಬಹುದು, ಪ್ರಶ್ನೆಗಳನ್ನ ಕೇಳಬಹುದು. ಇನ್ನು ಸೋರಿಯಾಸ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಮುಂದುವರಿಸಿ ಡಾಕ್ಟರ್. ಸೊ ನಾನು ಹೇಳ್ದಾಗೆ ಸೋರಿಯಾಸಸ್ ಅಂದ್ರೆ ಅಲ್ವಾ ಆಟೋ ಇಮ್ಯುನಿಟಿ ಅಂತ ಹೇಳ್ತೇವೆ. ಇದರಲ್ಲಿ ಬಾಡಿನಲ್ಲಿ ಇಮ್ಯುನಿಟಿ ಕಡಿಮೆ ಆದಾಗ ಅಥವಾ ಬಾಡಿ ಆ್ಯಂಟಿಬಾಡೀಸ್ ಅಂಡ್ ಪ್ರೊಡಕ್ಷನ್ ಆಗ್ತಿರುತ್ತೆ ನಮ್ಮ ಬಾಡಿನಲ್ಲಿ. ಈಗ ಟಾನ್ಸಿಲ್ ಆಗಿರಬಹುದು ಅಥವಾ ಸ್ಪ್ಲೀನ್ ಅಂತ ಹೇಳ್ತೇವೆ, ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ. ಸೊ ಇದರಿಂದ ಎಲ್ಲನೂ ಅಲ್ವಾ ಹೋರಾಡಲು ಶಕ್ತಿ ಇಂಪ್ರೂವ್ ಆಗುತ್ತೆ ಈ ಎಲ್ಲ ಆರ್ಗನ್ಸ್ಗಳಿಂದ. ಸೊ ಇದ್ರ ಮೇನ್ ಆ್ಯಕ್ಷನ್ಸ್ ಏನಿರುತ್ತೆ, ಸರಿಯಾಗಿ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಆಗಬೇಕು, ಯಾವುದೇ ರೀತಿ ಡಸ್ಟ್ ಆಗ್ಬೋದು ಅಥವಾ ಆ್ಯಂಟಿಜನ್ ಏನೇ ಫಾರಿನ್ ಬಾಡಿ ಹೋಗ್ತಾ ಇದೆ ಒಳಗಡೆ, ಇದು ಆಟೋಮೆಟಿಕ್ಕಾಗಿ ಬಾಡಿ ಆಚೆ ಹಾಕುತ್ತೆ, ಎಕ್ಸ್ಕ್ರೀಟ್ ಮಾಡುತ್ತೆ. ಸೊ ಈ ಥರ ಸೋರಿಯಾಸಿಸ್ ಪೇಷಂಟ್ಸಲ್ಲಿ ತುಂಬ ಕಡಿಮೆ ಇರುತ್ತೆ. ಸೊ ಹೋರಾಡಲು ಶಕ್ತಿನೇ ಕಡಿಮೆ ಆಗ್ತಾ ಬರುತ್ತೆ, ಅದನ್ನೇ ನಾವು ಆಟೋ ಇಮ್ಯುನಿಟಿ ಅಂತ ಹೇಳ್ತೇವೆ. ಇವ್ರ ಬಾಡಿ ಸೆಲ್ಸ್ ಇವ್ರ ಪರವಾಗಿ ಹೋರಾಡೋದಕ್ಕಿಂತಲೂ ಅಪೋಸಿಟ್ ಆಗಿರುತ್ತೆ. ಸೊ ಫೈಟಿಂಗ್ ಸೆಲ್ಸ್ ಕಡಿಮೆ ಆಗ್ತಾ ಬರುತ್ತೆ, ಆವಾಗ ಬಾಡಿ ಇಮ್ಯುನಿಟಿ ಇನ್ನೂ ಕಡಿಮೆ ಆಗುತ್ತೆ. ಈ ಆಟೋ ಇಮ್ಯುನಿಟಿ ಅನ್ನೋದಕ್ಕೆ, ಸೊ ಬಾಡಿ ಇಮ್ಯುನಿಟಿ ಕಡಿಮೆ ಆದಂಗೆ ನಿಮಗೆ ರ್ಯಾಷಸ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ಚರ್ಮದ ಮೇಲೆ ನವೆ ಆಗೋದು ಅಥವಾ ರ್ಯಾಷಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಸವಿತಾ ಅಂತ ಮೇಡಮ್. ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ನಾನ್ ಚಿಕ್ಕಮಂಗ್ಳೂರಿಂದ ಕರೆ ಮಾಡ್ತಿದ್ದೀನಿ ಮೇಡಮ್. ಮಾತಾಡಿ ಮಾ ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ನಮಸ್ತೆ ಮೇಡಮ್. ನಮಸ್ಕಾರ ಅಮ್ಮ, ಹೇಳಿ. ಮೇಡಮ್, ನನ್ಗೆ ಅಲರ್ಜಿ ಇತ್ತು, ಅದರಿಂದ ಹೋಮಿಯೋಪತಿ ತಗೊಳ್ತಾ ಇದ್ದೀನಿ ನಾನು. ಈಗ ಹೋಮಿಯೋಪತಿ ಒಂದೂವರೆ ತಿಂಗಳಿಂದ ತಗೊಳ್ತಾ ಇದ್ದೀನಿ ಇಲ್ಲಿ. ಓಕೆ ಅಮ್ಮ. ಮೇಡಮ್, ಅಲರ್ಜಿ ಕಡಿಮೆ ಆಗಿದೆ, ಈಗ ಸ್ಕಿನ್ನಿಗೆ ಅಲ್ಲೇ ತಗೊಳ್ತಾ ಇದ್ದೀನಿ. ಓಕೆ. ಅವರು ಮೆಡಿಸನ್ ಕೊಟ್ಟಿದ್ದಾರೆ, ಅದೇ ಎಷ್ಟು ದಿನ ಕ್ಯೂರ್ ಆಗುತ್ತೆ ಅಂದ್ರೆ ಪೂರ್ತಿ ಕ್ಯೂರ್ ಆಗುತ್ತಾ ಅಂತ ಕೇಳ್ಬೇಕಿತ್ತು ಮೇಡಮ್. ಕ್ಯೂರ್ ಆಗುತ್ತೆ ಅಮ್ಮ, ಕಂಪಲ್ಸರಿ ವಾಸಿ ಆಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಗೆ ಅಲರ್ಜಿ ಅಂತ ಹೇಳ್ತಾ ಇದ್ರಿ, ಈಗ ಅಲರ್ಜಿ ಕಡಿಮೆ ಆಗಿದೆ, ಚರ್ಮದ ಮೇಲೆ ಸ್ವಲ್ಪ ನವೆ ಆಗೋದಾಗ್ಲಿ ಅಲರ್ಜಿ ತೋರಿಸ್ತಾ ಇದೆ ಅಂದ್ರೆ ಇದು ಕೂಡ ನಿಮ್ ರಕ್ತಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ ಅಮ್ಮ. ನಿಮ್ ರಕ್ತದಲ್ಲಿ AEC ಕೌಂಟ್ ಅಂತ ಹೇಳ್ತೇವೆ ಅಥವಾ ESR ಕೌಂಟ್ ಅಂತ ಹೇಳ್ತೇವೆ, ಇದು ಎಸಿನೋಫಿಲ್ ಅಂದ್ರೆ ನಿಮ್ ಬಾಡಿನಲ್ಲಿ ಹಿಸ್ಟಮೈನ್ ಜಾಸ್ತಿ ಆಗಿರುತ್ತೆ, ಅದಕ್ಕಾಗಿ ಅಲರ್ಜಿ ಬರೋದು. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡ್ತಾ ಇರೋದ್ರಿಂದ ಬಾಡಿ ಆಟೋಮೆಟಿಕ್ ಆಗಿ ಆಂಟಿ ಹಿಸ್ಟಮೈನ್ ಪ್ರೊಡಕ್ಷನ್ ಆಗುತ್ತೆ. ಸೊ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಬರುತ್ತೆ, ಪ್ರೋಟೀನ್ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಇರುವಂತ ರ್ಯಾಷಸ್ಸು ಕೂಡ ಚರ್ಮದ ಅಲರ್ಜಿ ಕೂಡ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅಮ್ಮ. ಬಟ್ ಇಷ್ಟೇ ಟೈಮಲ್ಲಿ ಅನ್ನೋದು ಅದು ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಅಲರ್ಜಿ ಸಿಂಪ್ಟಮ್ಸ್ ಕಡಿಮೆ ಆಗಿದೆ 1.5 ಮಂತ್ 2 ಮಂತ್ಸಲ್ಲಿ ಅಂದರೆ ಚರ್ಮದ ಸಮಸ್ಯೆನೂ ಬೇಗನೆ ಕಡಿಮೆ ಆಗುತ್ತೆ ಅಮ್ಮ. ಅದಕ್ಕೇನಿಲ್ಲ, ಕಂಟಿನ್ಯೂ ಮಾಡ್ಕೊಳ್ಳಿ ಅಮ್ಮ ಹೋಮಿಯೋಪತಿಕ್ ಮೆಡಿಸಿನ್ಸ್. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ಇನ್ನು ವೀಕ್ಷಕರ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡ್ತಾ ಇದೀವಿ. ಡಾಕ್ಟರ್ ಹತ್ರ ಮಾತಾಡಬೇಕು, ಪ್ರಶ್ನೆ ಕೇಳಬೇಕಿದ್ದಲ್ಲಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ನಮ್ಮ ಈ ಆರೋಗ್ಯವೇ ಭಾಗ್ಯ ನೀರಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಪುಟ್ಟ ವಿರಾಮದ ನಂತರ. Happy birthday to you, happy birthday to you, happy birthday to you, happy birthday. ಸಿಹಿ ಮತ್ತು ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹಾಯ್ ಫೈ, ಬಾ ಪುಟ್ಟ ಹೋಗೋಣ. ಥ್ಯಾಂಕ್ ಯು. ಮದುವೆ ಆಗಿಷ್ಟ್ ವರ್ಷ ಆಯ್ತು, ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗೇ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ಮ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು, ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ. ವಿರಾಮದ ನಂತರ ಮತ್ತೊಮ್ಮೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಡಾಕ್ಟರ್ ಪಾರ್ವತಿ ಅವರು ನಮ್ಮ ಜೊತೆ ಇದ್ದಾರೆ. ಇನ್ ನಮ್ಮ ನೆಕ್ಸ್ಟ್ ಕಾಲರ್. ಹಲೋ. ಹಲೋ ಮೇಡಮ್, ನಮಸ್ಕಾರ ಸರ್, ತಮ್ಮ ಹೆಸರು?
ನಮ್ಮ ಹೆಸರು ಮನು ಅಂತ ಹೇಳಿ. ಮಾತಾಡಿ ಮನು ಅವರೇ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ಹಲೋ ಹಲೋ ಮೇಡಮ್, ನಾವು ಚಿತ್ರದುರ್ಗದಿಂದ ಫೋನ್ ಮಾಡ್ತಿರೋದು. ಓಕೆ, ನಮಗೆ ಹುಳುಕಡ್ಡಿ ಅಂತಾರಲ್ಲ ಹಂಗಾಗಿದೆ, ನಾವು ತಗೊಂಬೇಕು ಚಿತ್ರದುರ್ಗದಾಗ ಇರೋದಲ್ಲ, ಅಡ್ರೆಸ್ ಏನನ್ನ ಹೇಳಿದ್ರೆ ನಾವು ತಗೊಂತೀವಿ. ಇಲ್ಲ ಇಲ್ಲಿ ನೋಡಿ, ನಿಮ್ಗೆ ಅಲ್ವಾ ಬ್ರಾಂಚ್ ಹತ್ರ ಆಗೋದು, ನೀವು ಒಂದ್ಸತಿ ಕಾಲ್ ಮಾಡಿ ಅಡ್ರೆಸ್ಸು ಹೇಳ್ತಾರೆ ಅವ್ರು ನಿಮ್ಗೆ. ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ವಾ, ಈ ಹುಳುಕಡ್ಡಿಗೂ ಕೂಡ ಮೆಡಿಸಿನ್ಸ್ ಇಂದ ಇಂಪ್ರೂವ್ಮೆಂಟ್ ಬರುತ್ತೆ, ನಿಮ್ಗೆ ಕಂಪ್ಲೀಟ್ ಆಗಿನೇ ವಾಸಿ ಆಗುತ್ತೆ, ಯಾವುದೇ ರೀತಿ ಮತ್ತೆ ಬರೋದು ಇಲ್ಲ. ನೀವು ಅದಕ್ಕೆ ಏನಾದ್ರೂ ಆಯಿಂಟ್ಮೆಂಟ್ ಏನಾದ್ರೂ ಹಾಕ್ತಾ ಇದ್ರೆ ಅದನ್ನ ನಿಲ್ಲಿಸಿ, ಕಂಪಲ್ಸರಿ ಆಗಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ. ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬನ್ನಿ, ಆ ಮೆಡಿಸಿನ್ಸ್ ಅಲ್ಲಿ ನಿಮ್ಗೆ ಒಳಗಡೆ ರಕ್ತದಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಕೊಡ್ತೇವೆ, ಹೊರಗಡೆ ಚರ್ಮದ ಮೇಲೆ ಇರೋ ಗುಳ್ಳೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದ್ದಕ್ಕೆ. ನೇರವಾಗಿ ಬಂದು ನೀವು ವೈದ್ಯರನ್ನ ಭೇಟಿ ಮಾಡಬಹುದು. ಫೋನ್ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಕರೆ ಮಾಡಿದಾಗ ನಿಮ್ಗೆ ಯಾವುದು ಹತ್ತಿರದ ಶಾಖೆ ಅಂತ ತಿಳಿಸ್ಕೊಡ್ತಾರೆ. 0800-4666-4777 ಈ ನಂಬರ್ಗೆ ನೀವು ಈಗಲೇ ಕಾಲ್ ಮಾಡಿ ನೇರವಾಗಿ ಮಾತನಾಡಬಹುದು. ಇನ್ನು ಅಪಾಯಿಂಟ್ಮೆಂಟ್ ಪಡ್ಕೊಂಡು ಡಾಕ್ಟರ್ನ ಭೇಟಿ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ ನಮಸ್ಕಾರ, ತಮ್ಮ ಹೆಸರು? ಅಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ತಮ್ಮ ಹೆಸರು ತಿಳಿಸಿ. ನಮ್ಮ ಹೆಸರು ಶಾರದಾ ಅಂತ. ಮಾತಾಡಿ ಅಮ್ಮ, ಡಾಕ್ಟರ್ ಇದಾರೆ, ಏನ್ ತೊಂದರೆ ಇದೆ ಅಂತ ತಿಳಿಸಿ ನೇರವಾಗಿ. ಹಲೋ, ಅಲರ್ಜಿ ಪ್ರಾಬ್ಲಮ್ ಇದೆ ಸರ್. ಮೇಡಮ್ ಓಕೆ ಅಮ್ಮ, ಏನಾಗುತ್ತೆ ಅಮ್ಮ ಅಲರ್ಜಿ ಅಂದ್ರೆ? ಅಲರ್ಜಿ ಅಂಗಾಲು ಅಂಗಿ ರವಿ ಬರ್ತಾ ಇದೆ. ಓಕೆ ಅಮ್ಮ, ಯಾವಾಗಿಂದ? ನಮಗೆ ಕಾಲಲ್ಲಿ ಅಂಗಿಯಲ್ಲಿ ಅಂಗಾಲಲ್ಲಿ ಚರ್ಮದ ಸಮಸ್ಯೆ ಇದೆ. ಓಕೆ ಅಮ್ಮ, ಅಲ್ಲಿ 3 ವರ್ಷಕ್ಕಿಂತ. ಓಕೆ ಅಮ್ಮ, ಹಲೋ. 3 ವರ್ಷ ಆಗ್ತದೆ ಮೇಡಮ್ ತೋರಿಸ್ತಲೇ ಇದ್ದೀನಿ. ಅದೇ 3 ವರ್ಷ ಇಷ್ಟೆಲ್ಲ ಸಮಸ್ಯೆಯಿಂದ ಸಫರ್ ಮಾಡ್ತಾ ಇದ್ದಾರೆ. ಇಲ್ಲ ಅಮ್ಮ, ಇಲ್ಲಿ ನೋಡಿ ಅಮ್ಮ ಶಾರದಾ ಅವರೇ, ನೀವು ಫಸ್ಟ್ ಆಫ್ ಆಲ್ ಅಲ್ಲಮ್ಮ ಆಯಿಂಟ್ಮೆಂಟ್ ಹಾಕಕ್ ಹೋಗ್ಬೇಡಿ ಅಮ್ಮ, ಆಯಿಂಟ್ಮೆಂಟ್ ಇಂದ ಕಾಯಿಲೆ ವಾಸಿ ಆಗೋದಿಲ್ಲ. ಆಯಿಂಟ್ಮೆಂಟ್ ಹಾಕೋದ್ರಿಂದಾನೆ ನಿಮ್ಗೆ 3 ವರ್ಷದಿಂದ ಬರೋದು ಹೋಗೋದು ಈ ತರ ಆಗ್ತಾ ಇದೆ. ನೀವು ಮೆಡಿಸಿನ್ಸ್ ಮಾಡ್ಬೇಕಾಗಿರೋದು ಒಳಗಡೆ ಅಮ್ಮ, ರಕ್ತಕ್ಕೆ ಸರಿಯಾಗಿ ರಕ್ತದಲ್ಲಿ ನಿಮ್ ಇನ್ಫೆಕ್ಷನ್ ಕಡಿಮೆ ಆಗ್ತಾ ಬಂದ್ರೆ ಹೊರಗಡೆ ಚರ್ಮದ ಮೇಲೆ ರ್ಯಾಶಸ್ ಕಡಿಮೆ ಆಗ್ತಾ ಬರತ್ತೆ ಅಮ್ಮ. ನೀವು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿ ಅಮ್ಮ. ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ಯಾವುದೇ ರೀತಿ ನಿಮಗೆ ಹಚ್ಚೋದಕ್ಕಂತ ಕೊಡೋದಿಲ್ಲ. ಒಳಗಡೆ ಮೆಡಿಸಿನ್ಸ್ ತಗೊಳ್ತಾ ಬಂದ್ರೆ ನಿಮ್ ಬ್ಲಡ್ ಅಲ್ಲಿ ಈ ಅಲರ್ಜಿ ಕೌಂಟ್ಸ್ ಅಥವಾ AEC ಕೌಂಟ್ ಅಂತ ಹೇಳ್ತೇವೆ, ಮತ್ತೆ ಅಲರ್ಜಿ ಏನಕ್ಕಾಗ್ತಿದೆ, ಈಗ ನಿಮ್ಗೆ ಶುಗರ್ ಆಗಿರಬಹುದು ಅಥವಾ ಡಯಾಬಿಟಿಕ್ ಆಗಿರಬಹುದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಈ ತರದ ಕಾಯಿಲೆ ಇದ್ರೂ ಕೂಡ ಚರ್ಮದ ಮೇಲೆ ತೋರಿಸುತ್ತೆ. ಅಂಗಾಲು ಅಂಗೈ ಆಗಿರಬಹುದು, ಎಲ್ಲಾದ್ರು ಉರಿ ತೋರಿಸುತ್ತೆ, ಕೆಲವೊಬ್ರಿಗೆ ಚರ್ಮ ನವೆ ತೋರಿಸುತ್ತೆ. ಸೊ ಇದಕ್ಕೆ ಈ ಕಾರಣ ಇತ್ತು ಅಂದ್ರೆ ಕಂಪಲ್ಸರಿ ನಿಮ್ದು ಶುಗರ್ ಲೆವೆಲ್ಸು ಕೂಡ ಇಂಪ್ರೂವ್ಮೆಂಟ್ ಬರಬೇಕು. ಸೊ ರಕ್ತದಲ್ಲಿ ಯಾವ ರೀತಿ ಅಲರ್ಜಿಸ್ ಇದೆ ಅದನ್ನ ನೋಡ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ ಅಮ್ಮ ಹೋಮಿಯೋಪತಿನಲ್ಲಿ, ಆವಾಗ ಚರ್ಮದ ಸಮಸ್ಯೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು, ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮಾತಾಡಿ, ಡಾಕ್ಟರ್ ಇದಾರೆ. ಹಲೋ ಹಲೋ ಮೇಡಮ್, ನನ್ನ ಹೆಸರು ಮನುಕುಮಾರ್ ಅಂತ ಹೇಳಿ, ಮಂಡ್ಯದಿಂದ ಕಾಲ್ ಮಾಡ್ತಿದ್ದೇವೆ. ಹೇಳಿ, ಏನ್ ಸಮಸ್ಯೆ ಇದೆ ಹೇಳಿ ಮೇಡಮ್. ನಮ್ಗೆ ಸೋಲಸಿಸ್ ಇದೆ ಮೇಡಮ್, ಅಲ್ಲೇ ಒಂದು ಮೇಡಮ್ ಒಂದು 3 ಇಯರ್ಸ್ ಆಯ್ತು ಮೇಡಮ್. ಓಕೆ, ಆಲ್ಮೋಸ್ಟ್ ಈಗ ಕ್ಯೂರ್ ಆಗಿದೆ ಮೇಡಮ್. ಈಗ ಕ್ಯೂರ್ ಆಗಿದೆ, ತಿರ್ಗಾ ಬರ್ತಾ ಇದೆ ಮೇಡಮ್ ಅದು. ಓಕೆ ಓಕೆ, ಅದು ಕ್ಯೂರ್ ಅಂತಂದ್ರೆ ಮುಂಚೆ ಏನ್ ಮಾಡಿದ್ರಿ ಮೆಡಿಸಿನ್ ನೀವು? ಮೆಡಿಸನ್ ಮೇಡಮ್ ಇದು ಮಲ್ಲೇಶ್ವರ ಇತ್ತರಲ್ಲಿ ಮೇಡಮ್, ವಿಜಯನಗರದ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಗೊಳ್ತಿದ್ದೆ, ಮಾಮೂಲಿ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಿದ್ದೆ. ಓಕೆ ಓಕೆ ಓಕೆ, ಹಾ ಮೇಡಮ್. ಈಗ ತಿರುಗಾ ಚಳಿಗಾಲ ಸಿಕ್ಕಾಪಟ್ಟೆ ನವೆ ಬಂದ್ಬಿಡುತ್ತೆ, ಜಾಸ್ತಿ ಬಂದ್ಬಿಡುತ್ತೆ, ಈಗ ಸ್ವಲ್ಪ ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ. ಓಕೆ ಓಕೆ, ಬಟ್ ಏನ್ ಗೊತ್ತಾ, ನೀವು ಯಾವ್ದೇ ಮೆಡಿಸಿನ್ ಮಾಡ್ತೀರಾ ನೋಡಿ, ಚರ್ಮಕ್ಕೆ ಆಯಿಂಟ್ಮೆಂಟ್ ಆಗ್ಲಿ ಆಯಿಲ್ ಆಗ್ಲಿ ಆ ತರ ಹಾಕಿದಾಗ ಹೋಗುತ್ತೆ ನೋಡಿ, ಮತ್ತೆ ಪುನಃ ಬರುವಂತ ಚಾನ್ಸಸ್ ಜಾಸ್ತಿ ಇರತ್ತೆ. ಯಾಕಂದ್ರೆ ನೀವು ಮಾಡ್ತಾ ಇರೋದು ಬರೀ ಚರ್ಮಕ್ಕೆ, ಇದು ಚರ್ಮದ ಸಮಸ್ಯೆ ಇದೆ, ಚರ್ಮದ ಮೇಲೆ ತೋರಿಸ್ತಾ ಇದೆ ಕರೆಕ್ಟ್, ಬಟ್ ಒಳಗಡೆ ಬ್ಲಡ್ ಅಲ್ಲಿ ನಿಮ್ ಆಟೋ ಇಮ್ಯುನಿಟಿ ಸೋರಿಯಾಸಿಸ್ ಪೇಷಂಟ್ ಅಲ್ಲಿ ಇಮ್ಯುನಿಟಿ ತುಂಬಾ ಕಡಿಮೆ ಇರುತ್ತೆ. ಈ ಹೋರಾಡಲ್ ಶಕ್ತಿ ನಾವೇನ್ ಹೇಳ್ತೀವಿ ನೋಡಿ, ಇದು ತುಂಬಾ ಕಡಿಮೆ ಇರುತ್ತೆ, ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಅವಾಗ ನಿಮ್ ಚರ್ಮದ ಮೇಲೆ ಏನೇ ಸೋರಿಯಾಸಿಸ್ ಪ್ಯಾಚಸ್ ಇದೆ ಕಂಪ್ಲೀಟ್ ಆಗಿ ಹೋಗುತ್ತೆ. ನೀವು 5 ವರ್ಷ ಬಿಡಿ, 10 ವರ್ಷ ಬಿಡಿ, ಮತ್ತೆ ಪುನಃ ಬರೋದು ಇಲ್ಲ. ಕ್ಲೈಮೇಟ್ ಹೇಗಾದ್ರೂ ಕೂಡ ಸಹ ನಿಮ್ಗೆ ಮತ್ತೆ ಸೋರಿಯಾಸಿಸ್ ರೀಅಕರ್ ಆಗೋದಿಲ್ಲ. ಸೊ ಆಯಿಂಟ್ಮೆಂಟ್ ಆಗ್ಲಿ ಅದೇನ್ ಹಾಕಕ್ ಹೋಗ್ಬೇಡಿ, ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೋಮಿಯೋಪತಿ ಮೆಡಿಸಿನ್ಸ್ ಇಂದ ಒಳಗಡೆ ನಿಮ್ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ಪರ್ಮನೆಂಟ್ ಆಗೂ ವಾಸಿ ಆಗುತ್ತೆ. ನೋಡಿ ಸರ್, ಮೈಸೂರಲ್ಲಿ ಇದೆ, ಮೈಸೂರ್ ನಿಮ್ಗೆ ಹತ್ರ ಆಗ್ಬೋದು. ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ ಫೋನ್ ಮಾಡಿ ನಿಮ್ಗೆ ಅಡ್ರೆಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ನೇರವಾಗಿ ಬಂದು ಡಾಕ್ಟರ್ ಭೇಟಿ ಮಾಡಬಹುದು, ಇನ್ನು ಹೋಮಿಯೋಪತಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಸರ್. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ.
ಸೊ ಮೈಸೂರಿನಲ್ಲಿರೋದ್ರಿಂದ ಮೈಸೂರು ಸುತ್ತಮುತ್ತ ಕಾರ್ಯಕ್ರಮ ನೋಡ್ತಾ ಇದ್ರೆ ಖಂಡಿತ ಮೈಸೂರಲ್ಲಿ ಇರುವಂತಹ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ಶಾಖೆ ನಿಮ್ಗೆ ಹತ್ರ ಆಗತ್ತೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಇನ್ನು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ರೆ ಮಲ್ಲೇಶ್ವರಂ 7th ಕ್ರಾಸ್ ಹಾಗೆ ಜಯನಗರ್ 4th ಬ್ಲಾಕ್ ನಲ್ಲಿದೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ, ಸಾಕಷ್ಟು ಇನ್ಫಾರ್ಮೇಶನ್ಸ್ ನ ಡಾಕ್ಟರ್ ತಿಳಿಸ್ತಾ ಇದ್ರು. ಇನ್ನು ಸೋರಿಯಾಸಸ್ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ ಡಾಕ್ಟರ್. ಸೋರಿಯಾಸಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಮುಂದುವರಿಸಿ ಡಾಕ್ಟರ್. ಸೊ ಈ ಈ ಸೋರಿಯಾಸಿಸ್ ಅಲ್ಲಿ ಅಲ್ವಾ ನಿಮಗೆ ಓನ್ಲಿ ಕೈ ಕಾಲಲ್ಲಿ ಮಾತ್ರನೇ ಕಾಣಿಸ್ಕೊಳ್ತಾ, ಈಗ ಲಾಸ್ಟ್ 2 ಕಾಲರ್ ಬ್ಯಾಕು ಕೂಡ ಬರೀ ಚರ್ಮದ ಅಂದರೆ ಕೈ ಕಾಲು ಚರ್ಮದಲ್ಲಿ ಅಷ್ಟೇ ತೋರಿಸ್ತಾ ಇದೆ ಅಂದರೆ ಇದು ಸಿಂಪಲ್ ಡರ್ಮಟೈಟಿಸು ಇರಬಹುದು ಅಥವಾ ಸೋರಿಯಾಸಿಸಲ್ಲೂ ಇರುತ್ತೆ. ಸೋರಿಯಾಸಿಸಲ್ಲಿ ಮತ್ತು ಡರ್ಮಟೈಟಿಸ್ ನಾರ್ಮಲ್ ಸ್ಕಿನ್ ಅಲರ್ಜಿಗೆ ನಿಮಗೆ ತುಂಬ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಸೋರಿಯಾಸಿಸ್ ಪ್ಯಾಚಸ್ ಯೂಶ್ವಲಿ ಅಲ್ವಾ ತುಂಬ ಥಿಕ್ಕಾಗೂ ಇರುತ್ತೆ ಆ್ಯಂಡ್ ತುಂಬ ಇಚ್ಚಿಂಗ್ ಆಗುತ್ತೆ. ಇಚ್ಚಿಂಗ್ ತುಂಬ ನವೆ ಆಗಿದ ಮೇಲೆ ಪೌಡ್ರ್ ಬರುತ್ತೆ. ಸೊ ಈ ಫ್ಲೇಕ್ಸ್ ಅಂತ ನಾವು ಹೇಳ್ತೇವೆ, ಫ್ಲೇಕ್ಸ್ ಆಗಲಿ ಅಥವಾ ಪೌಡರ್ ಬರೋದು ಇದೆಲ್ಲ ನಾವು ಸೋರಿಯಾಸಿಸಲ್ಲಿ ತುಂಬ ಜಾಸ್ತಿ ನೋಡ್ತೇವೆ. ಸೊ ಇವರಲ್ಲಿ ತುಂಬ ನವೆ ಆದಾಗೂ ಕೂಡ ಇಚ್ಚಿಂಗಿಂದ ಬ್ಲಡ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಲಡ್ ಆಗಿರಬಹುದು, ನೀರಿನ ಅಂಶ ಆಗಿರ್ಬೋದು, ಈ ಥರ ಬಂದಾಗ ಇನ್ನೂ ಜಾಸ್ತಿ ಸ್ಕ್ರ್ಯಾಚ್ ಮಾಡ್ತಾರೆ. ಪೇಷಂಟಿಗೆ ಸ್ಕ್ರ್ಯಾಚಿಂಗ್ ತುಂಬ ತುಂಬ ಜಾಸ್ತಿ ಆದಾಗ ಅವರು ಇಚ್ ಮಾಡೋವರೆಗೂ ಕೂಡ ಸಮಾಧಾನ ಆಗೋದಿಲ್ಲ, ಅಷ್ಟು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇದು ಕೈ ಮತ್ತು ಕಾಲಲ್ಲಿ ಮಾತ್ರ ನಾವು ನೋಡಬೇಕಾದಾಗ ಕೂಡ ಇದು ಹಾಗೇನೆ ಪಾಮ್ಸ್ ಮತ್ತು ಪ್ಲಾಂಟರ್ ಅಂತ ಹೇಳ್ತೇವೆ. ಸೊ ಈ ಥರದ ಸೋರಿಯಾಸಿಸು ಇರುತ್ತೆ. ಸೊ ಅರೌಂಡ್ 20-30% ಸೋರಿಯಾಸಿಸ್ ಪೇಷಂಟ್ಸ್ ಅವರಿಗೆ ಇದನ್ನಿರುತ್ತೆ. ಇನ್ನು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಹೋಲ್ ಬಾಡಿಯಲ್ಲಿ ನೀವು ಸೋರಿಯಾಸಿಸ್ ನೋಡ್ತಾ ಹೋಗ್ತೀರಾ. ಪ್ಯಾಚಸ್ ಅಗಲಾಗಲ ಪ್ಯಾಚಸ್ ಇರುತ್ತೆ ಬ್ಯಾಕಲ್ಲಿ, ಫ್ರಂಟಲ್ಲಿ, ಸೊ ಹೊಟ್ಟೆ ಮೇಲೆ, ಬೆನ್ ಮೇಲೆ ಅಥವಾ ಕೈ ಕಾಲು ಜಾಸ್ತಿ ಆಗಿರುತ್ತೆ. ಸೊ ಎಕ್ಸ್ಪೋಜರ್ ಪಾರ್ಟ್ ಏನಿರುತ್ತೆ, ಸೊ ಸೋರಿಯಾಸಿಸ್ ಆ ರೀಜನನ್ನು ಕವರ್ ಮಾಡ್ತಾ ಹೋಗುತ್ತೆ. ಸೊ ಕೈ ಮೇಲೆ ಭಾಗದಾಗಿರ್ಬೋದು, ಕಾಲು ಮೇಲೆ ಭಾಗದಲ್ಲಾಗಿರ್ಬೋದು, ಒಳಗಡೆ ಆಗೋದು, ಫೋಲ್ಡ್ಸಲ್ಲಿ ಆಗೋದು ತುಂಬ ಕಡಿಮೆ. ಸೊ ಫೋಲ್ಡ್ಸಲ್ಲಿ ಆಗ್ತಾ ಇದೆ, ಸೊ ಕಾಲು ಮಂಡಿ ಹತ್ರ ಆಗಿರ್ಬೋದು, ಮಂಡಿ ಫೋಲ್ಡಲ್ಲಿ ಆಗಿರ್ಬೋದು, ಎಲ್ಬೋ ಫೋಲ್ಡಲ್ಲಿ ಆಗಿರ್ಬೋದು, ಇದು ಎಲ್ಲ ಅಲ್ವಾ ನೀವು ಟೀನಿಯಾನಲ್ಲಿ ನೋಡ್ತೀರಾ, ಏನಾದರೂ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂದರೆ ಈ ಥರ ಈಗ ಫ್ಯೂ ಕಾಲರ್ ಬ್ಯಾಗ್ಸು ಕೂಡ ಹುಳ್ಕಡ್ಡಿ ಅಂತ ಹೇಳ್ತಾರೆ. ಸೊ ಈ ಥರ ಫಂಗಲ್ ಇನ್ಫೆಕ್ಷನ್ಸ್ ಏನಾದರೂ ಆದಾಗ ಅಥವಾ ಟೀನಿಯಾ ಅಂತ ನಾವು ಹೇಳ್ತೇವೆ, ಟೀನಿಯಾ ಕಾರ್ಪೋರಿಸ್ ಅಂತ ಹೇಳ್ತೀವಿ. ಸೊ ಈ ಟೀನಿಯಾ ಥರದಿದ್ದಾಗ ನಿಮಗೆ ಫೋಲ್ಡ್ಸಲ್ಲಿ ಜಾಸ್ತಿ ಆಗುತ್ತೆ, ಬ್ಲ್ಯಾಕಿಶ್ ಆಗುತ್ತೆ, ಚರ್ಮ ನವೆ ತುಂಬ ಆಗ್ತಾ ಹೋಗುತ್ತೆ. ಇನ್ನು ಸೋರಿಯಾಸಿಸಲ್ಲಿ ಅದರ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಮಾತಾಡಬೇಕಾದ್ರೂ ಗಟ್ಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೇವೆ, ಇನ್ವರ್ಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಬಾಡಿ ಹಲವಾರು ಪಾರ್ಟ್ಸಲ್ಲಿ ಅಂದರೆ ಕೆಲವು ಪಾರ್ಟ್ಸಿಗೆ ಮಾತ್ರ ಎಫೆಕ್ಟ್ ಆಗಿರುತ್ತೆ, ಹೋಲ್ ಬಾಡಿಗೆ ಎಫೆಕ್ಟ್ ಆಗಿರೋದಿಲ್ಲ. ಸೊ ಗಟ್ಟೆಡ್ ಸೋರಿಯಾಸಿಸಲ್ಲೂ ಕೂಡ ಹಾಗೆ ನಿಮಗೆ ದಪ್ಪ ದಪ್ಪ ನೋಡ್ತಾ ಹೋಗ್ತೀರಾ, ಸೊ ರೌಂಡ್ ರ್ಯಾಷಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಇನ್ನು ಕೆಲವೊಬ್ಬರಿಗೆ ಪಸ್ಚುಲಾರ್ ಸೋರಿಯಾಸಿಸ್ ಅಂತಲೂ ಇರುತ್ತೆ. ಸೊ ಇದೇ ರೀತಿ ಅಂದರೆ ಸ್ಕಿನ್ ಚರ್ಮ ದಪ್ಪ ಆಗಿಬಿಟ್ಟು ಅದರಲ್ಲಿ ನವೆ ಜಾಸ್ತಿ ಆಗಿಬಿಟ್ಟು ಪಸ್ ಫಿಲ್ಡ್ ಆಗಿರುತ್ತೆ. ಸೊ ತುಂಬ ಜಾಸ್ತಿ ಪಸ್ ಫಿಲ್ಡ್ ಇದ್ದಾಗ ಇದನ್ನು ನಾವು ಪಸ್ಚುಲಾರ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಇನ್ವರ್ಟೆಡ್ ಸೋರಿಯಾಸಿಸ್ ಯಾವುದೇ ರೀತಿ ನೀವು ಸೋರಿಯಾಸಿಸ್ ಮಾತಾಡಬೇಕಾದ್ರೂ ಅಲ್ವಾ, ಈಗ ಸೋರಿಯಾಸಿಸ್ ಪೇಷಂಟ್ ಬಂದಿದ್ದಾರೆ ಅಂತಂದರೆ ಯಾವ ಥರದ ಸೋರಿಯಾಸಿಸ್ ಇದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಮುಂದೆ ಅನ್ನೋದು ಪ್ರೊಗ್ನೋಸಿಸು ಕೂಡ ಗೊತ್ತಾಗ್ತಾ ಬರುತ್ತೆ. ಸೊ ಅದ್ರ ಜೊತೆಗೆ ಕೆಲವೊಂದು ಲ್ಯಾಬ್ ಇನ್ವೆಸ್ಟಿಗೇಷನ್ಸು ಇರುತ್ತೆ. ಸೊ ಆ ಲ್ಯಾಬ್ ಇನ್ವೆಸ್ಟಿಗೇಷನ್ಸಲ್ಲಿ ಅಥವಾ ಬಯೋಪ್ಸಿ ಟೆಸ್ಟ್ ನಾವೇನು ಹೇಳ್ತೇವೆ, ಸೊ ಚರ್ಮದ ಮೇಲೆ ಕೆಲವು ಸ್ವಲ್ಪ ಭಾಗ ಚರ್ಮದ್ದು ತೊಗೊಂಡ್ಬಿಟ್ಟು ಅದನ್ನು ಹಿಸ್ಟೋಪ್ಯಾಥಲಜಿಕಲ್ ಸ್ಟಡಿ ಮಾಡ್ತಾರೆ. ಸೊ ಆ ಸ್ಟಡಿಯಲ್ಲೂ ಕೂಡ ಬಯೋಪ್ಸಿ ಟೆಸ್ಟಲ್ಲೂ ಗೊತ್ತಾಗುತ್ತೆ ಡರ್ಮಟೈಟಿಸ್ ಇದೆಯಾ, ಎಕ್ಸಿಮಾ ಅನ್ನೋದಿದೆಯಾ, ಅಥವಾ ಸೋರಿಯಾಸಿಸ್ ಇದೆಯಾ. ಇನ್ನು ಅದರ್ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ನಾವು ಮಾತಾಡಬೇಕಾದ್ರೂ ಲೈಕನ್ ಪ್ಲಾನಸ್ ಅಂತಲೂ ಹೇಳ್ತೇವೆ. ಸೊ ಸೋರಿಯಾಸಿಸ್ ಹೇಗಿರುತ್ತೆ, ಎಕ್ಸಿಮಾ ಹೇಗಿರುತ್ತೆ, ಲೈಕನ್ ಪ್ಲಾನಸ್ ಹೇಗಿದೆ, ಆಲ್ಮೋಸ್ಟ್ ಮೂರರಲ್ಲೂ ಕೂಡ ನೀವು ಅದೇ ರೀತಿ ರ್ಯಾಷಸ್ ನೋಡ್ತೀರ. ಬಟ್ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಲೈಕನ್ ಪ್ಲಾನಸಲ್ಲಿ ನಿಮಗೆ ತುಂಬ ಅಗ್ಲ ಇರುವಂಥ ಇರಪ್ಷನ್ಸ್ ನೋಡೋದಿಲ್ಲ ಆ್ಯಂಡ್ ಇಚ್ಚಿಂಗ್ ಅದರಲ್ಲೂ ಕೂಡ ತುಂಬ ಸಿವಿಯರ್ ಇರುತ್ತೆ. ಬಟ್ ಪಸ್ ಫಿಲ್ಡ್ ಆಗಿರೋದು ಅಥವಾ ರಕ್ತ ಬರೋದು ತುಂಬ ಕಡಿಮೆ. ಬಟ್ ಸೋರಿಯಾಸಿಸಲ್ಲಿ ತುಂಬ ಇನ್ಕ್ರೀಸ್ಡ್ ಆಗಿರುತ್ತೆ. ಇನ್ನು ಎಕ್ಸಿಮಾನಲ್ಲೂ ಹಾಗೇ, ಸೊ ಇರಪ್ಷನ್ಸ್ ಬರ್ತಾ ಹೋಗುತ್ತೆ, ಇಚ್ಚಿಂಗ್ ಜಾಸ್ತಿ ಆಗುತ್ತೆ. ಬಟ್ ಅದರಿಂದ ನಿಮಗೆ ರಕ್ತ ಬರೋದು ಅಥವಾ ಕ್ರ್ಯಾಕ್ಸ್ ಆಗೋದು ಇದರಲ್ಲಿ ಕಡಿಮೆ ನೋಡ್ತೀರಾ. ಸೋರಿಯಾಸಿಸ್ ಯಾವಾಗಲೂ ಅಲ್ವಾ ನಿಮಗೆ 2 ಸೈಡ್ಸ್ ಇರುತ್ತೆ, ಅಂದರೆ ಬಯಲ್ಯಾಟ್ರಿಕಲ್ ಸಿಮೆಟ್ರಿಕಲ್ ಅಂತ ಹೇಳ್ತೇವೆ. ಬಯಲ್ಯಾಟ್ರಲ್ ಅಂದರೆ ಒಂದು ಕಡೆ ಬಂದಿದೆ, ಈಗ ಲೆಫ್ಟ್ ಐಯಲ್ಲಿ ಬಂದಿದೆ, ಲೆಫ್ಟ್ ಇಯರಲ್ಲಿ ಬಂದಿದೆ, ಕಿವಿ ಹಿಂದ್ಗಡೆ ಬರಬಹುದು, ತಲೆಯಲ್ಲಿ ಬರ್ಬೋದು, ಸ್ಕ್ಯಾಲ್ಪ್ ಸೋರಿಯಾಸಿಸ್ ಆಗ್ಬೋದು. ಸೊ ಒಂದು ಕಡೆ ಬಂದಿದೆ ಅಂದರೆ ವಿತಿನ್ ನೋ ಟೈಮ್ 6 ಮಂತ್ಸಲ್ಲಿ 8 ಮಂತ್ಸಲ್ಲಿ ರೈಟ್ ಸೈಡ್ ಬಂದಿದೆ, ಲೆಫ್ಟ್ ಸೈಡು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ರ್ಯಾಷಸ್ಸನ್ನೇ ನೋಡ್ತೀರಾ, ಸೇಮ್ ಇರಪ್ಷನ್ಸ್ ಅಂತಲೇ ನೋಡ್ತೀರಾ. ಎಕ್ಸಿಮಾ ಹೇಗಿರುತ್ತೆ ನಿಮಗೆ, ಓನ್ಲಿ ಯೂನಿಲ್ಯಾಟ್ರಲ್ ಇರುತ್ತೆ. ಸೊ ಒಂದೇ ಕಡೆ ಮಾತ್ರ ಕಾಣಿಸ್ಕೊಳ್ಳೋದು. ಸೊ ರೈಟ್ ಹ್ಯಾಂಡಲ್ಲಿ ಕಾಣಿಸ್ಕೊಂಡಿದೆ, 5 ವರ್ಷ ಬಿಟ್ಟರೂ ಕೂಡ 10 ವರ್ಷ ಬಿಟ್ಟರೂ ರೈಟಲ್ಲೇ ಸ್ಪ್ರೆಡ್ ಆಗುತ್ತೆ ಹೊರತು ನಿಮಗೆ ಲೆಫ್ಟಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಬಟ್ ಸೋರಿಯಾಸಿಸ್ ನಿಮಗೆ ಕಂಪಲ್ಸರಿ ಒಂದು ಕಡೆ ಕಾಣಿಸ್ಕೊಂಡಿದೆ ಅಂದರೆ ಅದು ಅದರ್ ಸೈಡ್ ಅಪೋಸಿಟ್ ಸೈಡ್ ಕಂಪಲ್ಸರಿ ಬರುತ್ತೆ. ಲೈಕನ್ ಪ್ಲಾನಸ್ ಅಲ್ಲೂ ಕೂಡ ನೀವು ಯೂನಿಲ್ಯಾಟ್ರಲ್ಲೇ ನೋಡ್ತೀರಾ. ಸೊ ಯೂನಿಲ್ಯಾಟ್ರಲ್ ಅಂದಾಗ ಓನ್ಲಿ ಕಾಲು ಭಾಗದಲ್ಲಿ,
ಕೆಲವು ಲೈಕನ್ ಪ್ಲಾನಸ್ ಓರಲ್ ಲೈಕನ್ ಪ್ಲಾನಸ್ ಅಂತಾನು ಬರುತ್ತೆ. ಸೊ ಒಳಗಡೆ ಬಕ್ಕಲ್ ಕ್ಯಾವಿಟಿಯಲ್ಲಿ ಕೂಡ ಇರಪ್ಷನ್ಸ್ ಆಗುತ್ತೆ. ಇದು ನಾವು ಮ್ಯಾಕ್ಸಿಮಮ್ ನೋಡೋದು ಲೈಕನ್ ಪ್ಲಾನಸಲ್ಲಿ. ಸೊ ಸೋರಿಯಾಸಿಸ್ ಪೇಷಂಟ್, ಎಕ್ಸಿಮಾ ಪೇಷಂಟಲ್ಲಿ ನಿಮಗೆ ಓರಲ್ ಕ್ಯಾವಿಟಿ, ಬಕ್ಕಲ್ ಕ್ಯಾವಿಟಿ ಎಫೆಕ್ಟ್ ಆಗೋದು ತುಂಬ ಕಡಿಮೆ. ಸೊ ಲೈಕನ್ ಪ್ಲಾನಸಲ್ಲಿ ನಿಮಗೆ ಓರಲ್ ಲೈಕನ್ ಪ್ಲಾನಸ್ಸು ಕೂಡ ನೋಡ್ತಾ ಬರ್ತೇವೆ. ಓಕೆ ಡಾಕ್ಟರ್, ಇದೆಲ್ಲ ಇದ್ರ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತನಾಡಬಹುದು. ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದೀವಿ. ನಮ್ಮ ಈ ಆರೋಗ್ಯವೇ ಭಾಗ್ಯ ನೀರು ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. Happy birthday to you, happy birthday to you, happy birthday to you, happy birthday. ಸಿಹಿ ಮತ್ತು ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹಾಯ್ ಫೈ, ಬಾ ಪುಟ್ಟ ಹೋಗೋಣ. ಥ್ಯಾಂಕ್ ಯು. ಮದುವೆ ಆಗಿಷ್ಟು ವರ್ಷ ಆಯ್ತು. ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗೇ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು. ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ. ವಿರಾಮದ ನಂತರ ಮತ್ತೊಮ್ಮೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಡಾಕ್ಟರ್ ಪಾರ್ವತಿ ಅವರು ನಮ್ಮ ಜೊತೆ ಇದ್ದಾರೆ. ಕರೆ ಮಾಡಿ ನೀವು ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಸ್ಕಿನ್ ಅಲ್ಲಿ ಬರುವಂತಹ ತೊಂದರೆಗಳು ಯಾವ್ದೆಲ್ಲ ಇರಬಹುದು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಅದರಲ್ಲೂ ಸೋರಿಯಾಸಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್, ಈ ಸೋರಿಯಾಸಿಸ್ ಏನಾದ್ರೂ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತಾ? ಹೇಗೆ ಆ ಥರ ಸ್ಪ್ರೆಡ್ ಆಗೋದಲ್ವಾ? ನೀವು ಓನ್ಲಿ ಫಂಗಲ್ ಇನ್ಫೆಕ್ಷನ್, ಸ್ಟೀನಿಯಾ ಅಂತ ಹೇಳ್ತೇವೆ, ಅಥವಾ ಇಂಪೆಟಿಗೋ, ಕೆಲವು ಇನ್ಫೆಕ್ಷನ್ ಸ್ಟೇಟ್ ಏನಿರುತ್ತೆ ರ್ಯಾಷಸ್ಸಿದ್ದು, ಅದು ಮಾತ್ರನೇ ಸ್ಪ್ರೆಡ್ ಆಗುತ್ತೆ. ಟೀನಿಯಾ ಆಗಿರ್ಬೋದು, ಕಾರ್ಬಂಕಲ್ಸ್ ಅಂತ ಹೇಳ್ತೇವೆ, ಸೊ ಸೋರ್ಸ್ ಅಂತ ಹೇಳ್ತೇವೆ, ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಸೋರಿಯಾಸಿಸಲ್ಲಾಗಲಿ ಅಥವಾ ಎಕ್ಸಿಮಾ ಆಗಿರಬಹುದು, ಇದು ನಿಮಗೆ ಬಾಡಿ ಆಟೋ ಇಮ್ಯುನಿಟಿ ಅಂದರೆ ಇನ್ಹೆರಿಟೆಡ್ ಇರುತ್ತೆ. ಅಂದರೆ ಬಾಡಿನಿಂದ ನಮಗೆ ಫ್ಯಾಮಿಲಿಯಿಂದ ಫ್ಯಾಮಿಲಿಗೆ ಬರುವಂಥ ಚಾನ್ಸಸ್. ಸೊ ಫ್ಯಾಮಿಲಿಯಲ್ಲಿ ಹೆರಿಡಿಟ್ರಿಯಲ್ಲಿ ನೋಡ್ತೀರಾ. ಸೊ ತಂದೆ ತಾಯಿಗಾಗಿರ್ಬೋದು, ಅಜ್ಜಿ ಅಜ್ಜ, ಹಳೆ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಇದ್ದರೂ ಸಹ ನಿಮಗೆ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗೋದು ತುಂಬ ಕಡಿಮೆನೇ, ಆ್ಯಂಡ್ ಇದು ಸಾಧ್ಯನೇ ಇಲ್ಲ ಸೋರಿಯಾಸಿಸಲ್ಲಿ. ಅಗೇನ್ ಬೇರೆ ಇನ್ಫೆಕ್ಷನ್ ಡಿಸೀಸಸ್ ಏನಿರುತ್ತೆ, ಇದು ಟೀನಿಯಾ ಆಗಿರ್ಬೋದು, ಕಾರ್ಪೊರಿಸ್, ಇದೆಲ್ಲ ನಿಮಗೆ ಸ್ಪ್ರೆಡ್ ಆಗುತ್ತೆ. ಸೋರಿಯಾಸಿಸಲ್ಲಿ ಓನ್ಲಿ ಇಮ್ಯುನಿಟಿ ಬೂಸ್ಟಿಂಗ್ ಅಂದರೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ಥರದ್ದು ಸೋರಿಯಾಸಿಸ್ ನೋಡ್ತೀರಾ. ಪ್ಯೂರ್ಲಿ ಇದು ಸ್ಟ್ರೆಸ್ ರಿಲೇಟೆಡ್ ಇರುತ್ತೆ, ಟೆನ್ಷನ್ಸ್ ರಿಲೇಟೆಡ್ ಇರುತ್ತೆ, ಫ್ಯಾಮಿಲಿಯಲ್ಲಿ ಹೆರಿಡಿಟ್ರಿ ಇರುತ್ತೆ, ಇನ್ನು ಕೆಲವು ಪರ್ಸೆಂಟ್ 20-30% ಎನ್ವಿರಾನ್ಮೆಂಟಲ್ಲಿ ಇರುತ್ತೆ. ಕೆಲವರಿಗೆ ಸ್ಮೋಕಿಂಗ್ ಅಂತ ಹೇಳ್ಕೊಳ್ಳಿ, ಆಲ್ಕೋಹಾಲ್ ಅಂತ ಹೇಳಿ, ಸೊ ಈ ಥರದ ಹ್ಯಾಬಿಟ್ಸ್ ಇರೋರಿಗೆ ಒನ್ಸ್ ಬಾಡಿ ಇಮ್ಯುನಿಟಿ ಕಡಿಮೆ ಹೋಗ್ತಾ ಇದೆ, ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಸೋರಿಯಾಸಿಸ್ ಇತ್ತು ಅಂತಂದರೆ ಬರುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಇದು ಓನ್ಲಿ ರಿಲೇಟೆಡ್ ಟು ಹೆರಿಡಿಟ್ರಿಯಲ್ಲಿ ಇರುತ್ತೆ. ಯಾವುದೇ ಕಾರಣಕ್ಕೂ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದು ಅಥವಾ ಬಟ್ಟೆಗಳ ಯೂಸ್ ಮಾಡೋದಾಗಿರಬಹುದು, ಟಾವೆಲ್ ಯೂಸ್ ಮಾಡೋರು ಆಗಿರಬಹುದು, ಮುಟ್ಟದಾಗ, ಈಗ ಸೋರಿಯಾಸಿಸ್ ಪೇಷಂಟ್ಸು ಕೂಡ ಹಾಗೆ ತುಂಬ ಜನ ನಮ್ಮ ಹತ್ರ ಬಂದಾಗ ಮುಟ್ಟೋದಕ್ಕೆ ಹೇಳೋದಿಲ್ಲ, ಅಂದರೆ ಮುಟ್ಟೋದಕ್ಕೆ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ಮುಟ್ಟಕ್ಕೆ ಹೋಗಬೇಡಿ. ಆ ಥರ ಮುಟ್ಟೋದ್ರಿಂದ ಆಗಲಿ, ಬ್ಲಡ್ಡೇ ಹತ್ಬೋದು ಅಥವಾ ವಾಟರ್ ಹತ್ಬೋದು, ಇದು ಯಾವ ಕಾರಣಕ್ಕೂ ಕೂಡ ಒಬ್ಬರಿಂದ ಒಬ್ಬರಿಗೆ ಸೋರಿಯಾಸಿಸ್ ಬರೋದಿಲ್ಲ. ಓಕೆ, ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಸ್ಕಿನ್ ಅಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ಸಮಸ್ಯೆಗಳು, ಇನ್ನು ಮಕ್ಕಳಲ್ಲಿ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಮಿಡಿಲ್ ಏಜ್ ಅಲ್ಲಿ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು, ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ನೇರವಾಗಿ ಬರಬಹುದು. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡ್ಕೊಳ್ಬಹುದು. ಸೊ ಪಿಂಪಲ್ಸ್ ಬಗ್ಗೆ ಹೇಳಿದ್ರಿ, ಇನ್ನು ಸೋರಿಯಾಸಿಸ್ ಬಗ್ಗೆ ಹೇಳಿದ್ರಿ, ಈ ಒಂದು ವೈಟ್ ಪ್ಯಾಚಸ್ ಸಮಸ್ಯೆಗಳನ್ನ ನೋಡೋದಾದ್ರೆ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದೀವಿ ಸಾಕಷ್ಟು ವೈಟ್ ಪ್ಯಾಚಸ್ ಸಮಸ್ಯೆಗಳು. ಸೊ ಇದು ಯಾರಲ್ಲಿ ಕಾಣಿಸ್ಕೊಳುತ್ತೆ, ಯಾವ ರೀತಿ ಶುರುವಾಗುತ್ತೆ ಡಾಕ್ಟರ್ ಈ ತೊಂದರೆಗಳು? ವೈಟ್ ಪ್ಯಾಚಸ್ ನಾವು ನೋಡಬೇಕಾದ್ರೆ ಇಟ್ ಈಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್. ಈಗ ಚರ್ಮದ ಮೇಲೆ ಎಲ್ಲೇ ನೀವು ವೈಟ್ ಪ್ಯಾಚ್ ನೋಡ್ತಿದ್ದೀರಾ, ಸೊ ಸುಮಾರು ಜನ ಪೇಷಂಟ್ಸ್ ಇರ್ತಾರೆ, ಈಗ ಕಾಮನ್ ಆಗಿ ಕಾಲ್ ಮಾಡೋ ಪೇಷಂಟ್ಸ್ಗೂ ಕೂಡ ಹೇಳ್ತಾರೆ ತುಂಬ ಡಾರ್ಕ್ ಇರ್ತಾರೆ, ಅವರಿಗೆ ವೈಟ್ ಆಗೋದಿದೆ, ಅಥವಾ ತುಂಬಾ ಫೇರ್ನೆಸ್ ಬಂದಿರುತ್ತೆ, ಇದು ಏನಾದರೂ ಚರ್ಮದ ಕಾಯಿಲೆ ಇದೆಯಾ.
ಸೊ ಹೀಗಿರೋದಿಲ್ಲ, ನಿಮಗೆ ಪ್ಯಾಚಸ್ ಕಾಣಿಸ್ಕೊಳ್ಳುತ್ತೆ, ವೈಟ್ ಪ್ಯಾಚಸ್. ಸೊ ಈ ಪ್ಯಾಚಸ್ ಏನಿದೆ ನೋಡಿ, ಇದು ರಿಲೇಟೆಡ್ ಟು ಡೀಪ್ ಪಿಗ್ಮೆಂಟೇಷನ್ ಅಂತ ಹೇಳ್ತೇವೆ. ಅಂದರೆ ಬಾಡಿ ಚರ್ಮದಲ್ಲಿ ಕೆಳಗಡೆ ಪಿಗ್ಮೆಂಟ್ಸ್ ಇರುತ್ತೆ, ಸೊ ಪಿಗ್ಮೆಂಟ್ ನಾವು ಪ್ರೊಡಕ್ಷನ್ ಆಗ್ತಾ ಬರುತ್ತೆ, ಅದರಿಂದನೇ ನಮ್ಮ ಚರ್ಮದ ಕಲರ್ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಈ ಪ್ಯಾಚಸ್ಸಲ್ಲಿ ಡೀಪ್ ಪಿಗ್ಮೆಂಟೇಷನ್ ಆಗಿರೋದ್ರಿಂದ ಮೆಲಾನಿನ್ ಪಿಗ್ಮೆಂಟ್ ಅಂತ ನಾವೇನು ಹೇಳ್ತೇವೆ. ಸೊ ಚರ್ಮಕ್ಕೆ ಕಲರ್ ಕೊಡುವಂಥದ್ದು ಮೆಲಾನಿನ್ ಪಿಗ್ಮೆಂಟ್. ಸೊ ಈ ಪಿಗ್ಮೆಂಟ್ ಹೇಗೆ ಪ್ರೊಡಕ್ಷನ್ ಆಗುತ್ತೆ, ಇದು ನಿಮಗೆ ಅಗೇನ್ ಬ್ರೈನ್ ಅಲ್ಲೂ ಕೂಡ ಸುಮಾರು ಹಾರ್ಮೋನ್ಸ್. ನಮಸ್ಕಾರ ಸರ್, ತಮ್ಮ ಹೆಸರು? ನಾಗರಾಜ್ ಅಂತ ಹೇಳಿ. ಮಾತಾಡಿ ನಾಗರಾಜ್, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ ನೇರವಾಗಿ. ಸರ್ ನಮಸ್ತೆ. ನಮಸ್ಕಾರ ಹೇಳಿ ನಾಗರಾಜ್. ಸರ್ ಕಾಲ್ನಲ್ಲಿ ಬೀಟ್ ಹೊಡಿಯುತ್ತೆ, ಇಮ್ಡಿ ಪಾದ ಎಲ್ಲ, ಆಮೇಲೆ ಅದೊಂಥರ ನವೆ ಬಂದಂಗೆ ಆಗ್ತಾ ಇರುತ್ತೆ ಸಂಜೆ ಟೈಮ್ನಲ್ಲಿ. ಓಕೆ, ಔಷಧಿ ಉಪಯೋಗಿಸಿದಾಗ ಡೌನ್ ಆಗುತ್ತೆ, ತಿರ್ಗಾ ಅದೇ ತರ ಬೀಟ್ ಹೊಡಿತಾ ಇರುತ್ತೆ. ಓಕೆ ಓಕೆ. ಈ ತರ ಆಗ್ತೈತೆ ಮೇಡಮ್. ಅವರೇ ನಿಮ್ಗೆ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ, ಬಿ ಪಿ ಆಗ್ಲಿ ಅಥವಾ ಶುಗರ್ ಅಂತ? ಇಲ್ಲ, ಚೆಕ್ ಮಾಡಿಸಿದ್ದು ಮೇಡಮ್ ಅವರೇ, ಏನಿಲ್ಲ, ಎಲ್ಲ ನಾರ್ಮಲ್. ಓಕೆ, ಇದು ರಿಲೇಟೆಡ್ ಅಲ್ವಾ ಈಗ ನಿಮಗೆ? ಶುಗರ್ ಬಿ ಪಿ ಯಾವುದು ಏನಿಲ್ಲ, ಚೆಕ್ ಮಾಡಿಸಿದ್ವಿ ಮೇಡಮ್ ಅವರೇ. ಹೊರಗಡೆ ನಿಮ್ಗೆ ಗುಳ್ಳೆ ತೋರಿಸುತ್ತಾ ಅಥವಾ ಅದು ಹೋಗ್ಬಿಡುತ್ತಾ ನಿಮ್ಗೆ? ಇಲ್ಲ ಇಲ್ಲ ಮೇಡಮ್, ಗುಳ್ಳೆ ನೋಡಿ ಅಲ್ಲ, ಬೀಟ್ ಹೊಡಿತಿ, ಈ ಬ್ಲೇಡ್ ಅಲ್ಲಿ ಹೊಡೆದಂಗ. ಹೌದೌದು, ಕ್ರ್ಯಾಕ್ಸ್ ಅಂತ ಹೇಳ್ತೇವೆ ನೋಡಿ, ಆ ತರ ಕ್ರ್ಯಾಕ್ ಆಗೋದು. ಸೊ ಇದು ಅದಕ್ಕೆ ಚೆಕ್ ಮಾಡಿಸಿದಾಗ ಅದು ಇನ್ಸ್ಪೆಕ್ಷನ್ ಆಯ್ತೆ ಅಂತ ಹೇಳಿ ಹೇಳಿದ್ರು ಅಷ್ಟೇ. ಹೌದು ಹೌದು, ಇನ್ಫೆಕ್ಷನ್ ಕಂಪಲ್ಸರಿ ಇರುತ್ತೆ. ಇಲ್ಲಿ ನೋಡಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದು. ಸೊ ಇನ್ಫೆಕ್ಷನ್ ಇಂದಾನೆ ಆ ತರ ನಿಮ್ಗೆ ಕಾಲಲ್ಲಿ, ಕೆಲವೊಬ್ರಿಗೆ ಕೈಯಲ್ಲೂ ಕೂಡ ಕ್ರ್ಯಾಕ್ ಹೊಡ್ತಾ, ಕ್ರ್ಯಾಕ್ ಆಗ್ತಾ ಬರುತ್ತೆ. ಈ ಕಾಲಲ್ಲಿ ಔಷಧಿ ಹಚ್ಚೋದಕ್ಕೇನಾದ್ರು ಕೈ ಬೆರಳು ಆಗುತ್ತಾ ಮೇಡಮ್? ಅರೆ ಹೌದು, ಕಂಪಲ್ಸರಿ ಆಗುತ್ತೆ. ನೀವು ಹಚ್ಚೋದ್ರಿಂದ ಅಂತಲ್ಲ, ಇವಾಗ ನೋಡಿ ನೀವಲ್ಲಿ ಕಾಲಲ್ಲಿ ಆಯಿಂಟ್ಮೆಂಟ್ ಹಾಕ್ಬಿಟ್ಟು ಅದನ್ನ ಸ್ಟಾಪ್ ಮಾಡಿದ್ರೆ ಕೈಯಲ್ಲಿ ತೋರ್ಸಕ್ ಸ್ಟಾರ್ಟ್ ಆಗುತ್ತೆ. ಆ ಕ್ರೀಮ್ ಬರ್ತಾ ಇಲ್ಲ ನಿಮ್ಗೆ, ಅದು ಸ್ಟಾಪ್ ಮಾಡೋದಕ್ಕೆ ಕೈಯಲ್ಲಿ ತೋರಿಸ್ತಾ ಇದೆ. ನೀವು ಯಾವುದೇ ರೀತಿ ಅಲ್ವಾ ಆಯಿಂಟ್ಮೆಂಟ್ ಆಗ್ಲಿ ಕ್ರೀಮ್ ಆಗ್ಲಿ ಇದಕ್ಕೆ ಹಾಕಕ್ ಹೋಗ್ಬೇಡಿ. ನೀವು ಕಂಪಲ್ಸರಿ ಅಲ್ವಾ ಹೋಮಿಯೋಪತಿಕ್ ಮೆಡಿಸನ್ ಮಾಡಿ, ಒಳಗಡೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಿದೆ ನೋಡಿ, ಆ ಇನ್ಫೆಕ್ಷನ್ ಆಚೆ ಹೋಗ್ಬೇಕು. ಇನ್ಫೆಕ್ಷನ್ ಹೋಯ್ತು ಬಾಡಿಯಲ್ಲಿ, ಬ್ಲಡ್ ನಿಮ್ದು ಸರಿಯಾಗಿ ಆಯ್ತು, ರಕ್ತದಲ್ಲಿ ಈ ಇನ್ಫೆಕ್ಷನ್ ಇರ್ಲಿಲ್ಲ ಅಂದ್ರೆ ಕ್ರ್ಯಾಕ್ ಆಗೋದು ಕಂಪ್ಲೀಟ್ ಆಗು ಆಸೆ ಆಗುತ್ತೆ, ಹೊಸ ಚರ್ಮ ಬರುತ್ತೆ, ಮತ್ತೆ ನಿಮ್ಗೆ ಕ್ರ್ಯಾಕ್ ಆಗೋದು ಇಲ್ಲ, ಪರ್ಮನೆಂಟ್ ಆಗಿ ಹೋಗುತ್ತೆ. ಓಕೆ, ಧನ್ಯವಾದ ಸರ್ ಕಾಲ್ ಮಾಡಿದ್ದಕ್ಕೆ. ನೇರವಾಗಿ ಬಂದು ನೀವು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಟಿವಿ ಸ್ಕ್ರೀನ್ ಮೇಲೆ ಫಾರ್ ಡೀಟೇಲ್ಸ್ ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಂಟ್ಯಾಕ್ಟ್ ಅಂತ ಫೋನ್ ನಂಬರ್ ಬರ್ತಾ ಇದೆ. ಸೊ ಆ ನಂಬರ್ ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ ನ ಭೇಟಿ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ನಾನು ನರಸಿಂಹಮೂರ್ತಿ ಅಂತ. ಮಾತಾಡಿ ನರಸಿಂಹಮೂರ್ತಿ, ಡಾಕ್ಟರ್ ಇದಾರೆ. ಹಾ ಮೇಡಮ್. ಹಲೋ ಹಲೋ ಹೇಳಿ ನರಸಿಂಹ ಅವರೇ. ಹಾ ಮೇಡಮ್, ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನನಗೆ 5 ವರ್ಷದಿಂದ ಸೋರಿಯಾಸಿಸ್ ಇದೆ ಮೇಡಮ್. ಓಕೆ. ಹಾ, 5 ವರ್ಷದಿಂದ ನನ್ ಸೋರಿಯಾಸಿಸ್ ಇದೆ ಮೇಡಮ್. ಹಾ ಹಾ, ಇಲ್ಲಿ ಮಂಡಿಯಿಂದ ಕೆಳಗಡೆ ಎರಡ್ ಕಡೆನೂ ಪ್ಯಾಚ್ ತರ ಇದೆ. ಓಕೆ. ಕೈ ಒಂದ್ ಸ್ವಲ್ಪ ಆಗಿದೆ, ಬೇರೆ ಕಡೆ ಇನ್ನೆಲ್ಲೂ ಇಲ್ಲ, ತಲೆಯಲ್ಲೆಲ್ಲ ಸ್ವಲ್ಪ ಇದೆ ಮೇಡಮ್. ಓಕೆ, ಏನ್ ಮಾಡ್ತಿದ್ದೀರಾ ಈಗ ಮೆಡಿಸಿನ್ ನೀವು? ಮೇಡಮ್, ನಾನು ಫಸ್ಟ್ ಇದು ಇಂಗ್ಲಿಷ್ ಮಾಡಿದ್ದೆ, ಅದನ್ನೇ ಕಂಟಿನ್ಯೂ ಮಾಡಿದೀನಿ. ಯಾವ್ದೋ ಒಂದ್ ಟ್ಯಾಬ್ಲೆಟ್ ಕೊಡಿದ್ರೆ ಸಿಕ್ಕಾಪಟ್ಟೆ ಇಚ್ಚಿಂಗ್ ಇದೆ ಮೇಡಮ್. ಯಾವಾಗ್ಲೂ ಬೆಳಿಗ್ಗೆ ಆದ್ರೆ ಇಚ್ಚಿಂಗ್ ಇರುತ್ತೆ. ಕೆಲವು ಖಾರ ತಿಂಡಿ ಎಣ್ಣೆ ಪದಾರ್ಥ ಎಲ್ಲ ಬಿಟ್ಬಿಟ್ಟಿದೀನಿ, ಡಯಟಿಂಗ್ ಮಾಡ್ತಾ ಇದೀನಿ. ಆಮೇಲೆ ಸ್ವಲ್ಪ ಶುಗರ್ ಇದೆ. ಓಕೆ, ಅದಕ್ಕೇನೆ ಇದು ಇವತ್ತು ಸ್ಕ್ರೀನ್ ಅಲ್ಲಿ ನೋಡ್ದಲ್ಲ ಮೇಡಮ್. ಓಕೆ, ಹೌದು ಹೌದು, ಅದಕ್ಕೇನೆ ಕೇಳಿ ತಿಳ್ಕೊಳ್ಳೋಣ ಏನು ಅತ್ಲ ಅಂತ. ಇಲ್ಲ, ನೀವು ಟ್ರೀಟ್ಮೆಂಟ್ ಯಾವ ತರ ಇದೆ? ಆಯಿಂಟ್ಮೆಂಟ್ ಗಳು ಆಗ್ತಾ ಇದೆ. ಆಯಿಂಟ್ಮೆಂಟ್ ಗಳಲ್ಲಿ ಅದ್ಯಾವ್ದೋ ಒಂದು ಇದರದ್ದು ಒಂದು ಜೆಲ್ ಬರುತ್ತೆ ಮೇಡಮ್, ವೈಟ್ ಇದ್ರಲ್ಲಿ, ಆ ಜೆಲ್ ಹಾಕ್ತಾ ಇದೀನಿ. ಜೆಲ್ ಅಲ್ಲೂ ಏನೋ ಇದಾಗಿಲ್ಲ. ಇಲ್ಲ, ನೀವು ಫಸ್ಟ್ ಆಫ್ ಆಲ್ ಅಲ್ವಾ, ನೀವು ಶುಗರ್ ಲೆವೆಲ್ಸ್ ನಾರ್ಮಲ್ ಅಲ್ಲಿ ಇಟ್ಕೊಳ್ಳಿ, ಅದ್ರ ಜೊತೆಗೆ ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ನಿಮಗೆ ಚರ್ಮದಕ್ಕೆ, ಚರ್ಮಕ್ಕೆ ಹಚ್ಚೋದಕ್ಕೆ ನವೆ ಕಡಿಮೆ ಆಗೋದಕ್ಕೆ ಕೊಡೋದಿಲ್ಲ. ಒಳಗಡೆ ನಿಮ್ದು ಬ್ಲಡ್ ಇಂಪ್ರೂವ್ಮೆಂಟ್ ಆಗ್ತಾ ಬಂದ್ರೆ, ಇನ್ಫೆಕ್ಷನ್ ಕಡಿಮೆ ಆಗ್ತಾ ಬಂದ್ರೆ ಚರ್ಮದ ಮೇಲೆ ಸೋರಿಯಾಸಿಸ್ ಹೋಗುತ್ತೆ. ಈಗ ನೀವು 5 ವರ್ಷದಿಂದ ಇದೆ ಅಂತ ಹೇಳ್ತಿದ್ದೀರಾ, 5 ವರ್ಷನೂ ಮೆಡಿಸಿನ್ಸ್ ಮಾಡ್ತಾನೆ ಬಂದಿದ್ದೀರಾ. ಸೊ ಅದರಿಂದ ನಿಮಗೆ ಹೋಗ್ತಾ ಇದೆ, ಮತ್ತೆ ಪುನಃ ಬರಬಹುದು, ಅಂಡ್ ಇನ್ನೂ ಜಾಸ್ತಿನೇ ಆಗುತ್ತೆ. ಯಾಕಂದ್ರೆ ಅಲ್ವಾ, ನಿಮ್ ಬಾಡಿನಲ್ಲಿ ಇನ್ಫೆಕ್ಷನ್ ಜಾಸ್ತಿ ಇದೆ, ರಕ್ತದಲ್ಲಿ ಇನ್ಫೆಕ್ಷನ್ ನೀವು ಹಾಗೆ ಇಟ್ಕೊಂಡು ಚರ್ಮಕ್ಕೆ ಎಷ್ಟು ಮೆಡಿಸಿನ್ ಮಾಡಿದ್ರು ಅಲ್ವಾ ಯೂಸ್ ಆಗೋದಿಲ್ಲ. ನೀವು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿ, ಒಳಗಡೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗ್ಬೇಕು ನಿಮ್ಗೆ, ಅವಾಗ ಹೊಸ ಚರ್ಮ ಬರಕ್ ಸ್ಟಾರ್ಟ್ ಆಗುತ್ತೆ, ನವೆ ಕಡಿಮೆ ಆಗುತ್ತೆ, ದಪ್ಪ ಇರೋದು ತಳು ಆಗ್ತಾ ಬರುತ್ತೆ, ಅದ್ರ ಜೊತೆಗೆ ಶುಗರ್ ಲೆವೆಲ್ ಕೂಡ ಸರಿಯಾಗಿರ್ಬೇಕು. ಮೇಂಟೈನ್ ಆಗಿತ್ತು ಶುಗರ್ ಲೆವೆಲ್ ಅಂದ್ರೆ ಬೇಗ ವಾಸಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ, ಜಾಸ್ತಿನೇ ಇದೆ ನಿಮ್ಗೆ. 180 ಒಳಗಡೆ, 160 ಒಳಗಡೆ ಇದ್ರೆ ಒಳ್ಳೇದು. ನೀವು ಫಸ್ಟ್ ಆಫ್ ಆಲ್ ಅಲ್ವಾ ಶುಗರ್ಗೆ ಏನ್ ಮಾತ್ರೆ ತಗೊಳ್ತಿದ್ದೀರಾ ಅದನ್ನ ಕಂಟಿನ್ಯೂ ಮಾಡಿ, ಅದ್ರ ಜೊತೆಗೆ ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ಶುಗರ್ ಲೆವೆಲ್ ಕಡಿಮೆ ಬಂದಂಗೆನೆ ನಿಮ್ ಸೋರಿಯಾಸಿಸ್ ಕೂಡ ಬೆಟರ್ಮೆಂಟ್ ಬರುತ್ತೆ.
ನೋಡಿ ಸರ್, ಅಪಾಯಿಂಟ್ಮೆಂಟ್ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ ಯಾವ ಟೈಮಿಗೆ ಬರಬೇಕು, ಯಾವ ದಿನ ಬರಬೇಕು ಅಂತ. ನೇರವಾಗಿ ಬಂದು ನೀವು ವೈದ್ಯರನ್ನ ಭೇಟಿ ಮಾಡಬಹುದು. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ನು ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಕಾಲ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ಇನ್ನು ನಮ್ಮ ನೆಕ್ಸ್ಟ್ ಕಾಲರ್ ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ, ನಮಸ್ಕಾರ, ತಮ್ಮ ಹೆಸರು ಮಾ ದಿವ್ಯಾ ಅಂತ ಮಾತಾಡಿದಿವ್ಯ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ಹಲೋ 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 ಡಾಕ್ಟರ್, ನನ್ನ ಹೆಸರು ದಿವ್ಯಾ ಅಂತ. ಹಾ ಹೇಳಿ ಅಮ್ಮ ದಿವ್ಯಾ. ನನಗ್ ಮುಖದಲ್ಲೆಲ್ಲ ಹೇರ್ಸ್ ಬಂದಿದೆ ಸ್ಕಿನ್ ಮೇಲೆ. ಓಕೆ, ಅದೇನ್ ಪ್ರಾಬ್ಲಮ್ ಅಂತ ಹೇಳಿ. ಓಕೆ ಅಮ್ಮ, ನಿಮ್ದು ವಯಸ್ಸು ಎಷ್ಟಮ್ಮ ಈಗ? 23. ಓಕೆ ಅಮ್ಮ, ಸೊ ನಿಮ್ದು ಪೀರಿಯಡ್ ಸೈಕಲ್ಸ್ ಎಲ್ಲ ಕರೆಕ್ಟ್ ಆಗ್ತಿದ್ದೀರಾ? ಹೌದೌದು. ಓಕೆ, ಇದಕ್ಕೆ ಬೇರೆ ಕಡೆ ಟೆಸ್ಟ್ ಏನ್ ಮಾಡ್ಲಿಲ್ವಾ ಅಮ್ಮ? ನೀವು ಥೈರಾಯ್ಡ್ ಟೆಸ್ಟ್ ಆಗಿರಬಹುದು, ಬ್ಲಡ್ ಟೆಸ್ಟ್ ಇಲ್ಲ, ಏನು ಮಾಡ್ಸಿದ. ಓಕೆ, ಸೊ ಈಗ ಇದು ಕೂದಲ ಬರ್ತಾ ಇದೆ ಅಂತ ಹೇಳ್ತಿದ್ದೀರಲ್ಲಮ್ಮ, ಅದರಿಂದ ಏನಾದರೂ ಸಮಸ್ಯೆ ಇದೆಯಾ ನಿಮಗೆ? ನೋವಾಗೋದು ಅಥವಾ ನವೆ ಆಗೋದು? ಇಲ್ಲ, ಆ ಥರ ಏನಿಲ್ಲ, ಬರೀ ಮುಖದ ಮೇಲೆ ಅಷ್ಟೇ ಏರ್ಸ್ ಬಂದಿದೆ. ಆಮ ಇಲ್ಲಿ ಮೂಗು ಕೆಳಗಡೆ ಎಲ್ಲ ಬಂದಿದೆ. ಅದು ಅಲ್ಲಮ್ಮ, ನಿಮಗೆ ಹಾರ್ಮೋನ್ ಸಮಸ್ಯೆದಿಂದ ಆಗುತ್ತೆ. ಇಲ್ಲಿ ನೋಡಿ ಅಮ್ಮ, ಫಸ್ಟ್ ಆಫ್ ಆಲ್ ದಿವ್ಯಾ, ನಿಮ್ಮದು ರಕ್ತ ಪರೀಕ್ಷೆ ಕಂಪಲ್ಸರಿ ಮಾಡಿಸಿ ಅಮ್ಮ. ಥೈರಾಯ್ಡ್ ಟೆಸ್ಟ್ ಅಂತ ಹೇಳ್ತೇವೆ, ಇನ್ನೊಂದು ಹಾರ್ಮೋನ್ ಟೆಸ್ಟು ಇರುತ್ತೆ, ಪ್ರೊಲ್ಯಾಕ್ಟಿನ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಟೆಸ್ಟ್ ಇರುತ್ತೆ. ಈ ಬ್ಲಡ್ ಟೆಸ್ಟ್ ಮಾಡಿದ್ರೆ ಹಾರ್ಮೋನಲ್ಲಿ ವ್ಯತ್ಯಾಸ ಆಗಿರೋದು ಕ್ಲಿಯರ್ ಆಗಿ ಬರುತ್ತೆ ಅಮ್ಮ. ಆ ಹಾರ್ಮೋನ್ ವ್ಯತ್ಯಾಸ ಆಗಿರೋದ್ರಿಂದಾನೇ ನಿಮ್ಗೆ ಈ ಥರದ ಮುಖದ ಮೇಲೆ ರೋಮ ಬರ್ತಾ ಇರೋದು. ಸೊ ಈಗ ಮೂಗು ಕೆಳಗಡೆ ಆಗಿರಬಹುದು ಅಥವಾ ಸೈಡ್ಸಲ್ಲಿ ಆಗಿರಬಹುದು, ಚೀಕ್ ಸೈಡ್ಸಲ್ಲಿ ಆಗಿರಬಹುದು, ಇದು ಎಲ್ಲ ಅಲ್ಲಮ್ಮ, ಎಕ್ಸ್ಟ್ರಾ ಗ್ರೋತ್ ಏನಿದೆ ಅಂದರೆ ಕೂದಲು ಜಾಸ್ತಿ ಬರ್ತಾ ಇದೆ ಆ ರೀಜನಲ್ಲಿ ಈಗ ಬರಬಾರ್ದು ಹುಡುಗಿಯರಲ್ಲಿ. ಸೊ ಆ ರೀಜನಲ್ಲಿ ಬರ್ತಾ ಇದೆ ಅಂದರೆ ನಿಮ್ಮದು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅಂತ ಇರುತ್ತೆ ಅಮ್ಮ, ಆ ಹಾರ್ಮೋನ್ ಜಾಸ್ತಿ ಸಿಕ್ರೀಟ್ ಆಗಿರೋದ್ರಿಂದನೇ ಈ ಥರ ಆಗುತ್ತೆ. ನೀವು ಅದನ್ನು ಹೋಮಿಯೋಪತಿಕ್ ಮೆಡಿಸಿನಿಂದನೇ ಕಡಿಮೆ ಮಾಡ್ಕೊಳ್ಳಿ ಅಮ್ಮ. ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಯಾವುದೇ ರೀತಿ ನಿಮಗೆ ಲೇಸರ್ ಟ್ರೀಟ್ಮೆಂಟ್ ಆಗಲಿ ಆ ಥರದ್ದು ಯಾವುದೂ ಇರೋದಿಲ್ಲ. ಮೆಡಿಸಿನ್ಸ್ ನೀವು ತೊಗೊಂಡಾಗ ಒಳಗಡೆ ಬ್ಲಡ್ಡಿಂದ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ, ಹಾರ್ಮೋನ್ ನಾರ್ಮಲಿಗೆ ಬರುತ್ತೆ, ಆವಾಗ ಹೊಸ ಹೇರ್ ಬರೋದು ಕೂಡ ಸ್ಟಾಪ್ ಆಗುತ್ತೆ, ಇರೋ ಹೇರು ಕೂಡ ವಿತರ್ ಆಗಿ ಸ್ಟಾಪ್ ಆಗಿಬಿಡುತ್ತೆ ಅಮ್ಮ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ಮಾತಾಡಬಹುದು, ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಹಲೋ ಹಲೋ ಹೇಳಿಮ್ಮ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ರಕ್ಷಿತಾ ಅಂತ. ಮಾತಾಡಿಮ್ಮ, ಡಾಕ್ಟರ್ ಇದಾರೆ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ ನೇರವಾಗಿ. ಹಲೋ, ಮೆಡಿಸಿನ್ಸ್ ಅಲ್ಲಮ್ಮ ನೀವು ಮಾಡ್ಕೊಳ್ಳಿ ಹೋಮಿಯೋಪತಿಕ್ ಮೆಡಿಸಿನ್ಸ್. ಇಲ್ಲಿ ನೋಡಿ ಅಮ್ಮ, ಫಸ್ಟ್ ಆಫ್ ಆಲ್ ನಿಮ್ದು ಬ್ಲಡ್ ಸರಿ ಆಗ್ತಾ ಬರ್ಬೇಕಮ್ಮ, ಇದ್ರಲ್ಲಿ ಹಾರ್ಮೋನ್ ಸಮಸ್ಯೆ ಇರುತ್ತೆ ನಿಮಗೆ. ಸೊ ನಿಮ್ದು ಮುಟ್ಟು ಹೇಗಾಗ್ತಿದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರತಿ ತಿಂಗಳು ಮುಟ್ಟು ಸರಿಯಾಗಿ ಆಗ್ತಾ ಇದ್ರೆ ಈ ಹಾರ್ಮೋನ್ ಸಮಸ್ಯೆಗಳು ಇರೋದಿಲ್ಲ. ಸೊ ಒಂದ್ ವೇಳೆ ನಿಮ್ಗೆ ಬ್ಲೀಡಿಂಗ್ ಲೇಟ್ ಆಗಿ ಆಗ್ತಿದ್ದೀರಾ ಅಥವಾ ತುಂಬಾನೇ ಅರ್ಲಿ ಆಗ್ತಿದ್ದೀರಾ ಅಂದ್ರೆ ಈ ತರದ ಗಂಟುಗಳು ಬರುತ್ತೆ, ಮುಖದ ಮೇಲೆ ಮೊಡವೆ ಬರುತ್ತೆ, ಮಾರ್ಕ್ಸ್ ಉಳ್ಕೊಂಡ್ಬಿಡುತ್ತೆ ಅಥವಾ ಹೋಲ್ಸ್ ಬೀಳುತ್ತೆ ಅಂತ ಹೇಳ್ತೇವೆ. ಸೊ ಇದು ಎಲ್ಲಾನು ಅಲ್ಲಮ್ಮ ರಿಲೇಟೆಡ್ ಟು ನಿಮ್ ಹಾರ್ಮೋನ್ಸ್ ಇರುತ್ತೆ. ಸೊ ಅದಕ್ಕಾಗಿ ನೀವು ಒಂದ್ಸತಿ ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಮ್ಮ. ಏನೆಲ್ಲ ಟೆಸ್ಟ್ ಬೇಕಾಗುತ್ತೆ ಹಾರ್ಮೋನ್ ಇದ್ದು ಅದನ್ನ ಹೇಳಿರ್ತೇವೆ, ಅದನ್ನ ನೋಡ್ಬಿಟ್ಟು ಮೆಡಿಸಿನ್ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ಫೋನ್ ನಂಬರ್ ಬರ್ತಾ ಇದೆ. ಸೊ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಂಡು ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ನಮ್ಮ ಈ ಆರೋಗ್ಯವೇ ಭಾಗ್ಯ ನೀರಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಪುಟ್ಟ ವಿರಾಮದ ನಂತರ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಸಿಹಿ ಮತ್ತು ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹಾಯ್ ಫ್ರೈ, ಬಾ ಪುಟ್ಟ ಹೋಗೋಣ. ಥ್ಯಾಂಕ್ ಯು. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು. ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗೇ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು. ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ.
ವಿರಾಮದ ನಂತರ ಮತ್ತೊಮ್ಮೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಡಾಕ್ಟರ್ ಪಾರ್ವತಿ ಅವರು ನಮಿಸ್ತಾ ಇದಾರೆ, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ನಾ ಹರ್ಷ ಅಂತ ಮಾತಾಡಿ, ಡಾಕ್ಟರ್ ಇದಾರೆ ಸರ್. ಓಕೆ, ಹಲೋ ಮೇಡಮ್, ಆಕ್ಚುಲಿ ನಮ್ಗೆ ಇದು ಸ್ಕಿನ್ ಪ್ರಾಬ್ಲಮ್ ಒಂದ್ ಸ್ವಲ್ಪ ಇದೆ, ಹಿಚ್ಚಿಂಗ್ ಇದೆ. ಅಂಡ್ ಒಂದ್ ಸ್ವಲ್ಪ ಸೊ ನಾನ್ ಡರ್ಮಟಾಲಜಿಸ್ಟ್ ನ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು ಕೋಕೋನಟ್ ಆಯಿಲ್ ಅಲ್ಲಿ ದಿನ ಸ್ನಾನ ಮಾಡಿ, ಕೋಕೋನಟ್ ಆಯಿಲ್ ಹಚ್ಕೊಂಡು ಓವರ್ ಆಲ್ ಬಾಡಿ, ಮತ್ತೆ ಮಾಯಿಶ್ಚರೈಸರ್ ಕೊಟ್ಟಿದ್ದಾರೆ ಅದನ್ನ ಹಚ್ಕೋಬೇಕು ಅಂತ ಹೇಳಿದಾರೆ. ಬಟ್ ಆಗ್ಲೇ ಒಂದ್ ತಿಂಗಳು ಮೇಲಾಗಿದೆ, ಅದು ಇನ್ನದು ಹಿಚ್ಚಿಂಗ್ ಇದೆ. ಬಟ್ ಅಷ್ಟೊಂದಿಲ್ಲ, ಹಿಚ್ಚಿಂಗ್ ಏನಾದ್ರು ಕೆರ್ಕೊಂಡ್ರೆ ಅಥವಾ ಏನಾದ್ರು ಒಂದ್ ಸ್ವಲ್ಪ ತರಚ್ಕೊಂಡ್ರೆ ಅದು ಗಂಧೆ ತರ ಆಗತ್ತೆ. ಓಕೆ ಓಕೆ ಓಕೆ. ಇದು ಫುಲ್ ಬಾಡಿ ಆಗತ್ತಾ ನಿಮಗೆ, ಓನ್ಲಿ ಕೈ ಕಾಲಲ್ಲಿ ಮಾತ್ರನೇ ಕಾಣಿಸ್ಕೊಳ್ತಿದ್ಯಾ? ಫುಲ್ ಬಾಡಿ, ಫೇಸ್ ಬಿಟ್ಟು ಫುಲ್ ಬಾಡಿ, ಫೇಸ್ ಒಂದೊಂದ್ಸಲಿ ಆಗತ್ತಾ? ಓಕೆ ಓಕೆ ಓಕೆ. ಸೊ ಹರೀಶರೇ, ಫಸ್ಟ್ ಆಫ್ ಆಲ್ ಅಲ್ವಾ ನೀವು ನಿಮ್ದು ಬ್ಲಡ್ ಚೆಕ್ ಮಾಡಿಸ್ಕೊಳ್ಳಿ, ಯಾಕಂದ್ರೆ ಎಇಸಿ ಕೌಂಟ್ ಅಂತ ಒಂದು ಬರುತ್ತೆ ಮತ್ತು ESR ಕೌಂಟ್ ಅಂತ ಬರುತ್ತೆ. ಇದು ಅಲರ್ಜಿಕ್ ಟೆಸ್ಟ್, ಅಂದ್ರೆ ನಿಮ್ ಬಾಡಿ ಅಲರ್ಜಿ ಎಷ್ಟು ಅಂಶ ಇದೆ, ಇನ್ಫೆಕ್ಷನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇದು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಆಕ್ಚುಲಿ ಮೇಡಮ್ ನಿಮ್ಗೆ ಇನ್ನೊಂದು ತಿಳಿಸೋಕೆ ಬಯಸ್ತೇನೆ. ಆಕ್ಚುಲಿ ಇದು ನಂದು ಒಂದು ಸರ್ಜರಿ ಆಗಿತ್ತು, ಲಿಗಮೆಂಟರಿ ಸರ್ಜರಿ. ಅದಾದ್ಮೇಲೆ ಪೇನ್ ಕಿಲ್ಲರ್ ಕೊಟ್ಟಿದ್ರು. ಸೊ ಪೇನ್ ಕಿಲ್ಲರ್ ಅಲರ್ಜಿಕ್ ರಿಯಾಕ್ಷನ್ ಆಗಿ ತುಂಬಾನೇ ಸಖತ್ ನೆವೆ ಸಖತ್ ಗಂಧೆ ಆಗೋ ತರ ಸ್ಟಾರ್ಟ್ ಆಯ್ತು. ಸೊ ಅದ್ ನಿಲ್ಸಾದ್ಮೇಲೆ ಇಟ್ ವಾಸ್ ಓಕೆ. ಆಮೇಲೆ ಫ್ಯೂ ಮಂತ್ಸ್ ಲೈಕ್ ಒಂದ್ 4-5 ತಿಂಗಳಾದ್ಮೇಲೆ ಇದು ಈ ತರ ಅಲರ್ಜಿಕ್ ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ. ಅಲರ್ಜಿಕ್ ರಿಯಾಕ್ಷನ್ ಅಥವಾ ಏನು ಅಂತ ಗೊತ್ತಿಲ್ಲ. ಇಲ್ಲ, ಅಲರ್ಜಿಕ್ ಕಂಪ್ಲೇಂಟ್ಸ್ ಇದೆ. ಅಲರ್ಜಿಕ್ ನಾವು ಅರ್ಟಿಕೇರಿಯಾ ಅಂತ ಹೇಳ್ತೇವೆ, ಅರ್ಟಿಕೇರಿಯಲ್ ರ್ಯಾಶಸ್ ಅಂತ ಹೇಳ್ತೇವೆ. ಅಂದ್ರೆ ಬಾಡಿನಲ್ಲಿ ಚರ್ಮದ ಇಚಿಂಗ್ ಆಗುತ್ತೆ, ಮತ್ತೆ ಒಂದು 2-3 ಅವರ್ಸ್ ಅಲ್ಲಿ ತಾನಾಗೆ ಕಡಿಮೆ ಆಗುತ್ತೆ. ಮತ್ತೆ ಏನಾದ್ರೂ ಇರ್ಬೋದು, ಫುಡ್ ಐಟಮ್ಸ್ ಇರ್ಬೋದು, ಕ್ಲಾತ್ ಇರ್ಬೋದು, ಎನಿಥಿಂಗ್, ಈ ಅಲರ್ಜಿಕ್ ಸಬ್ಸ್ಟೆನ್ಸ್ ನೀವು ಹುಡ್ಕಾಳ್ತಾ ಹೋದ್ರೆ ಅಲ್ವಾ ಅದು ನೆವರ್ ಎಂಡಿಂಗ್. ಈ ಪದಾರ್ಥದಿಂದ ಆಗುತ್ತೋ ಇಲ್ವೋ ಅದು ನೋಡಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕಾಗಿ ಇದು ಏನಕ್ಕೆ ಆಗ್ತಿದೆ ಅಂದ್ರೆ, ಇಟ್ ಇಸ್ ಓನ್ಲಿ ರಿಲೇಟೆಡ್ ಟು ಬ್ಲಡ್. ಸೊ ಬ್ಲಡ್ ಇನ್ಫೆಕ್ಷನ್ ಜಾಸ್ತಿ ಇರೋದ್ರಿಂದ ನಿಮ್ ಬಾಡಿ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ತರ ಸಿಂಪ್ಟಮ್ ತೋರಿಸುತ್ತೆ. ಇಮ್ಯುನಿಟಿ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಇಂಪ್ರೂವ್ ಆಗ್ಬೇಕು ನಿಮ್ದು, ಅವಾಗ ಈ ತರದ ಅಲರ್ಜಿಕ್ ರಿಯಾಕ್ಷನ್ಸ್ ಆಗೋದೇ ಸ್ಟಾಪ್ ಆಗ್ಬಿಡತ್ತೆ. ಈಗ ಸೇಮ್ ಫುಡ್ಡೇ ತಗೊಂಡಿರ್ತೀರಾ ಮನೆಯಲ್ಲಿ, ಸೇಮ್ ಕ್ಲಾತ್ ಹಾಕಿರ್ತೀರಾ ಅನ್ಕೊಳ್ಳಿ, ಅಥವಾ ಸೇಮ್ ಸಬ್ಸ್ಟೆನ್ಸ್ ಆಫ್ ಕ್ಲಾತ್, ಸೇಮ್ ವಾಟರ್ ಯೂಸ್ ಮಾಡ್ತಿರ್ತೀರಾ, ಆದ್ರೂ ಕೆಲವೊಬ್ರಿಗೆ ಬರುತ್ತೆ, ಕೆಲವೊಬ್ರಿಗೆ ಆಗೋದಿಲ್ಲ. ಸೊ ಇದು ಏನ್ ತೋರಿಸುತ್ತೆ ಅಂದ್ರೆ, ಬಾಡಿ ಇಮ್ಯುನಿಟಿ ವೈಟ್ ಬ್ಲಡ್ ಸೆಲ್ಸ್ ಇಂಪ್ರೂವ್ ಆಗಬೇಕು, ಪ್ಲಸ್ ನಿಮ್ ಇನ್ಫೆಕ್ಷನ್ ಸೆಲ್ಸ್ ಜಾಸ್ತಿ ಇದೆ. ಹೋಮಿಯೋಪತಿನಲ್ಲಿ ನಿಮಗೆ ಇಚ್ಚಿಂಗ್ ಆಗೋದಕ್ಕೆ, ಇಚ್ಚಿಂಗ್ ಕಡಿಮೆ ಆಗೋದಕ್ಕೆ ಮೆಡಿಸಿನ್ಸ್ ಕೊಡೋದಿಲ್ಲ. ನೀವು ಇಚ್ಚಿಂಗ್ ಕಡಿಮೆ ಆಗೋದಕ್ಕೆ ತಗೊಂಡ್ರೆ ಇಚ್ಚಿಂಗ್ ಕಡಿಮೆ ಆಗುತ್ತೆ ಅಷ್ಟೇನೆ, ಮತ್ತೆ ಪುನಃ ಒಂದು 2-3 ಅವರ್ಸ್ ಬಿಡಿ ಅಥವಾ 2-3 ಡೇಸ್ ಬಿಡಿ, ಮತ್ತೆ ಪುನಃ ಬರುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬನ್ನಿ, ಇದರಲ್ಲಿ ನಿಮ್ದು ವೈಟ್ ಬ್ಲಡ್ ಸೆಲ್ಸ್ ಇಂಪ್ರೂವ್ ಆಗ್ತಾ ಬರುತ್ತೆ, ಎಇಸಿ ಕೌಂಟ್ ESR ಕೌಂಟ್ ಕಡಿಮೆ ಬರುತ್ತೆ, ಇನ್ಫೆಕ್ಷನ್ ರೇಟ್ಸ್ ಕಡಿಮೆ ಬರುತ್ತೆ, ಆವಾಗ ಸಿಂಪ್ಟಮ್ಸ್ ಪರ್ಮನೆಂಟ್ ಆಗೂ ವಾಸಿ ಆಗುತ್ತೆ, ಮತ್ತೆ ರಿಯಾಕರೆನ್ಸಸ್ ಇರೋದಿಲ್ಲ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು ಸರ್? ಮಂಜುನಾಥ್ ಅಂತ ಮೇಡಮ್. ಮಾತಾಡಿ, ಡಾಕ್ಟರ್ ಇದಾರೆ. ಹಲೋ, ಹಲೋ, ಮಂಜುನಾಥ್ ಅವರೇ ಹೇಳಿ. ಮೇಡಮ್ ಮಂಜುನಾಥ್ ಅಂತ ಮೇಡಮ್. ಹಾ ಹೇಳಿ ಹೇಳಿ. ಹಾ, ನಮ್ಗೆ ಅಂತ ತಲೆಯಲ್ಲೇ ಸುಂಡ್ರು ಸುಂಡ್ರು ಬರುತ್ತೆ ಮೇಡಮ್. ಓಕೆ, ತಲೆಯಲ್ಲಿ ಒಂಥರ ಬಬ್ಬಸ್ ಬಬ್ಬಸ್ ಮೇಲೆ. ಹಾ ಅದು ಓಕೆ. ಅದಕ್ಕೆ ಏನಾದ್ರು ಮೆಡಿಸಿನ್ ಮಾಡ್ತಿದ್ದೀರಾ ಇವಾಗ? ಮಾಡ್ತಿದೆ ಮೇಡಮ್, ಅದೇನು ಉಪಯೋಗ ಆಗ್ಲಿಲ್ಲ. ಇಲ್ಲ, ಅದು ನಿಮ್ಗೆ ತುಂಬಾ ನವೆ ಆಗುತ್ತಾ? ಹಾ, ನವೆ ಆಗುತ್ತೆ. ಗುಳ್ಳೆ ಬರೋದು? ಹಾ, ಗುಳ್ಳೆ ಬರೋದು, ಸ್ವಲ್ಪ ಸುತ್ತಿದ್ರೆ ಗುಳ್ಳೆ ಬರುತ್ತೆ. ಬರೇ ತಲೆಯಲ್ಲಿ ಮಾತ್ರ ಇದೆಯಾ, ಬಾಡಿ ಸ್ಕಿನ್ ಎಲ್ಲೂ ಇಲ್ಲ ನಿಮ್ಗೆ? ಬಾಡಿ ಕಾಲಲ್ಲಿ ಇದೆಯಾ ಮೇಡಮ್? ತಲೆಯಲ್ಲಿ ಸ್ವಲ್ಪ, ಕಾಲಲ್ಲಿ, ತಲೆಯಲ್ಲಿ ಮೇಡಮ್. ಓಕೆ, ಇವಾಗ ಅಲ್ವಾ ನೀವು ಅದನ್ನ ಫಸ್ಟ್ ಆಫ್ ಆಲ್ ಈಗ ಅದನ್ನ ನೀವು ಹೇಳಿದ ತಕ್ಷಣ ಇದು ಸೋರಿಯಾಸಿಸ್ ಇದೆ, ಎಕ್ಸಿಮಾ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೋರಿಯಾಸಿಸ್ ಈ ತರ ಹೇಳಬೇಕಾದ್ರೂ ಕೂಡ ಒಂದ್ಸತೆ ಪ್ಯಾಚಸ್ ನೋಡ್ಕೊಳ್ಬೇಕಾಗತ್ತೆ. ಕಂಪಲ್ಸರಿ ನೀವು ಏನೇ ಚರ್ಮದ ಕಂಪ್ಲೇಂಟ್ಸ್ ಇದೆ ನೋಡಿ, ಗುಳ್ಳೆ ಬರ್ತಾ ಇದೆ, ನವೆ ಬರ್ತಾ ಇದೆ, ಅದರಿಂದ ರಕ್ತ ಬರಲಿ ಪಸ್ ಬರಲಿ, ನೀವು ಮೆಡಿಸಿನ್ಸ್ ಮಾಡಬೇಕಾಗಿರೋದು ಎಲ್ಲನೂ ಅಲ್ವಾ ರಿಲೇಟೆಡ್ ಟು ರಕ್ತಕ್ಕೆ. ನಿಮ್ಮ ರಕ್ತದಲ್ಲಿ ಇನ್ಫೆಕ್ಷನ್ ಜಾಸ್ತಿ ಇದೆ, ಸೊ ಹಾಗಾಗಿ ಈ ತರ ಅಲರ್ಜಿ ತೋರಿಸ್ತಾ ಇದೆ ನಿಮಗೆ. ಸೊ ನೀವು ಮೆಡಿಸಿನ್ ಅಲ್ವಾ, ತಲೆಗೆ ಹಚ್ಚೋದಕ್ಕೆ ಶಾಂಪೂ ಆಗಿರಬಹುದು ಅಥವಾ ಆಯಿಲ್ ಆಗಿರ್ಬೋದು ಎಣ್ಣೆ ಆಗಿರ್ಬೋದು, ಅದರಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ. ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬನ್ನಿ. ಸೊ ಈ ಮೆಡಿಸಿನ್ಸ್ ಅಲ್ಲಿ ಒಳಗಡೆ ನಿಮ್ದು ರಕ್ತ ಚಲನೆಗೆ ಸರಿಯಾಗದು ಕೊಡ್ತೇವೆ, ರಕ್ತದಲ್ಲಿ ಇನ್ಫೆಕ್ಷನ್ ಕಡಿಮೆ ಆಗ್ತಾ ಬರುತ್ತೆ, ಅವಾಗ ರ್ಯಾಶಸ್ ಕಡಿಮೆ ಆಗುತ್ತೆ, ಮತ್ತೆ ಪರ್ಮನೆಂಟ್ ಆಗಿ ವಾಸಿ ಆಗುತ್ತೆ, ಮತ್ತೆ ಬರೋದಿಲ್ಲ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದಾರೆ, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ಹಲೋ, ಹೇಳಿ ಸರ್, ತಮ್ಮ ಹೆಸರು? ಶಿವರಾಜ್ ಅಂತ ಮೇಡಮ್. ಮಾತಾಡಿ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು?
ಓಕೆ ಮ್ಯಾಮ್. ಹಲೋ ಹಲೋ ಮೇಡಮ್ ಹೇಳಿ. ನನಗೆ ಸೋರೆಸಿಸ್ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ ಯಾವಾಗಿಂದ ಇದೆ ಎಲ್ಲೆಲ್ಲಿ ಇದೆ ಹೇಳಿ. 5 ಇಂದ 6 ಇಯರ್ಸ್ ಆಯ್ತು ಮೇಡಮ್. ಓಕೆ ಫುಲ್ ಬಾಡಿ ಇದೆಯಾ ನಿಮಗೆ? ಹಾಂ ಫುಲ್ ಬಾಡಿ ಇದೆ ಮೇಡಮ್. ಓಕೆ ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮುಂಚೆ ಮಾಡಿದ್ರಾ ಯಾವಾಗಾದ್ರೂ? ಹೋಮಿಯೋಪತಿ ಇಲ್ಲ ಮೇಡಮ್, ಅಲೋಪತಿ ಮಾಡಿದ್ದೇನೆ. ಓಕೆ ಓಕೆ ಸೊ ಇವಾಗೂ ಅಲ್ವಾ, ನೀವು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ಈಗ ನೀವು 5-6 ವರ್ಷದಿಂದ ಇದೆ ಅಂತ ಹೇಳ್ತಿದ್ದೀರಾ ನೋಡಿ, ಸೋರಿಯಾಸಿಸ್. ಸೊ ಈ ಸೋರಿಯಾಸಿಸ್ಗೆ ನೀವು ಮಾಡಿರೋ ಮೆಡಿಸಿನ್ ಎಲ್ಲನೂ ಅಲ್ವಾ ಚರ್ಮಕ್ಕೆ, ಅಂದರೆ ಆಯಿಂಟ್ಮೆಂಟ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಮಾತ್ರೆ ಆಗಿರ್ಬೋದು, ಇದೆಲ್ಲ ನಿಮಗೆ ನವೆ ಕಡಿಮೆ ಮಾಡೋದಕ್ಕೆ, ಇಚಿಂಗ್ ಮತ್ತು ಅದ್ರ ಜೊತೆಗೆ ನಿಮಗೆ ದಪ್ಪ ಆಗೋದು ಕಡಿಮೆ ಮಾಡೋದಕ್ಕೆ ಅಷ್ಟೇ ತೊಗೊಂಡಿದ್ದೀರಾ. ನಿಮಗೆ ಬ್ಲಡ್ ಇನ್ಫೆಕ್ಷನ್ ಜಾಸ್ತಿ ಇರೋದ್ರಿಂದ ಈ ಸೋರಿಯಾಸಿಸ್ ಬರುತ್ತೆ. ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಆಗಿರೋದ್ರಿಂದ ನಿಮ್ಮ ಬಾಡಿ ಆ್ಯಂಟಿಬಾಡೀಸ್ ಅಲ್ವಾ ತುಂಬ ಕಡಿಮೆ, ಆ ಆ್ಯಂಟಿಬಾಡೀಸ್ ಅಲ್ವಾ ಫೈಟಿಂಗ್ ಸೆಲ್ಸ್ ಏನಿದೆ ನೋಡಿ, ಹೋರಾಡೋದಲ್ಲಿ ಶಕ್ತಿನೇ ಇರೋದಿಲ್ಲ. ಸೊ ಹಾಗಾಗಿ ಜಾಸ್ತಿನೇ ಆಗ್ತಾ ಹೋಗುತ್ತೆ ಸ್ಪ್ರೆಡಿಂಗ್. ಸೊ ನೀವು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಅಲ್ವಾ ಜಾಸ್ತಿ ಆಗೋದನ್ನು ಸ್ಟಾಪ್ ಮಾಡ್ಬೋದು. ಸೊ ಅದಾದ ನಂತರ ಇರೋ ಇರಪ್ಷನ್ಸು ಕೂಡ, ಇರೋ ಸೋರಿಯಾಸಿಸ್ ಪ್ಯಾಚಸ್ ಏನಿದೆ ಅದು ಕೂಡ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಟೈಮ್ ತೊಗೊಳತ್ತೆ, ಯಾಕಂದರೆ ನಿಮ್ಮ ಬಾಡಿ ಇಮ್ಯುನಿಟಿನೇ ಬೆಟರ್ ಆಗಬೇಕು ಇದರಲ್ಲಿ. ನಾವು ಯಾವುದೇ ರೀತಿ ಮೆಡಿಸಿನ್ಸಿಂದ ನಿಮಗೆ ನವೆ ಕಡಿಮೆ ಆಗೋದಕ್ಕೆ, ಥಿಕ್ನೆಸ್ ಕಡಿಮೆ ಆಗೋದಕ್ಕೆ ಕೊಡ್ತಿಲ್ಲ. ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಕಂಪ್ಲೀಟಾಗಿ ನಿಮ್ಮ ಬ್ಲಡ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಬಂದರೆ, ರಿಕವರಿ ಆಗ್ತಾ ಬಂದರೆ, ನಿಮಗೆ ಮೇಲೆ ಚರ್ಮದ ಮೇಲೆ ಇರೋ ರ್ಯಾಷಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಓಕೆ ಧನ್ಯವಾದಗಳು ಸರ್ ಕಾಲ್ ಮಾಡಿದ್ದಕ್ಕೆ. ನೇರವಾಗಿ ಬಂದು ವೈದ್ಯ ಭೇಟಿ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಸೊ ನಂಬರ್ಸ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ಪಡ್ಕೊಳ್ಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ, ಡಾಕ್ಟರ್ ಜೊತೆ ಮಾತನಾಡಬೇಕಿದ್ದಲ್ಲಿ ನಮ್ಮ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕಾಲ್ ಮಾಡಬಹುದು, ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಸಾಕಷ್ಟು ಸ್ಕಿನ್ ಪ್ರಾಬ್ಲಮ್ಸ್ ಇದ್ದಾಗ ಪ್ರತಿಯೊಂದು ಕೂಡ ಸೋರಿಯಾಸಿಸ್ ಅಂತ ಅನ್ಕೊಳ್ಳೋದಕ್ಕಾಗೋದಿಲ್ಲ, ಅಥವಾ ಬೇರೆ ರೀತಿಯಾಗಿರುವಂತಹ ಸ್ಕಿನ್ ಅಲರ್ಜೀಸ್ ಅಂತ ಅನ್ಕೊಳ್ಳೋಕ್ಕಾಗಲ್ಲ. ಸೊ ಪೇಷಂಟ್ಸ್ ನ ಯಾವ ರೀತಿ ನೀವು ನೋಡ್ಬೇಕಾಗತ್ತೆ ಡಾಕ್ಟರ್, ಬಿಕಾಸ್ ಅವ್ರು ನೇರವಾಗಿ ಬಂದು ಭೇಟಿ ಮಾಡೋದು ಎಷ್ಟು ಉತ್ತಮ ಅಂತ ಹೇಳ್ತೀರಾ? ಕಂಪಲ್ಸರಿ ಅಲ್ವಾ, ಇದು ಒಂದೇ ಕಾಯಿಲೆಗೆ ಅಂತಾನೇ ಅಲ್ಲ, ಚರ್ಮದ ಸಮಸ್ಯೆ ಅಂತಾನೆ ಅಲ್ಲ, ಎಲ್ಲ ಕೂಡ. ಹೋಮಿಯೋಪತಿನಲ್ಲಿ ನೀವು ಮೆಡಿಸಿನ್ಸ್ ಮಾಡಬೇಕಾದ್ರೆ ಪೇಷಂಟ್ ಕಂಪಲ್ಸರಿ ನೆಸೆಸರಿ ಇರುತ್ತೆ, ಯಾಕಂದರೆ ಪೇಷಂಟ್ ಸಿಂಪ್ಟಮ್ಸೇ ಇಂಪಾರ್ಟೆಂಟ್ ಇರುತ್ತೆ. ಈಗ ನೀವು ನೋವು ಅನ್ನೋದು ತೊಗೊಳ್ಳಿ, ಅಥವಾ ಮಂಡಿ ನೋವು ತೊಗೊಳ್ಳಿ, ರುಮಟಾಯ್ಡ್ ಆರ್ಥರೈಟಿಸ್ ಆಗಿರಬಹುದು, ಎಕ್ಸಿಮಾ ಸೋರಿಯಾಸಿಸ್ ತೊಗೊಳ್ಳಿ, ಡಯಾಬಿಟಿಕ್ ತೊಗೊಳ್ಳಿ, ಪ್ರತಿಯೊಂದು ಪೇಷಂಟ್ಸಿಗೆ ಯಾವ ಕಾರಣಕ್ಕೆ ಬಂದಿದೆ, ಫ್ಯಾಮಿಲಿ ಹಿಸ್ಟ್ರಿ ಎಷ್ಟಿದೆ, ಪಾಸ್ಟ್ ಹಿಸ್ಟ್ರಿನಲ್ಲಿ ಯಾವೆಲ್ಲ ಮೆಡಿಸಿನ್ಸ್ ಮಾಡಿದ್ದಾರೆ ಇವರು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇರಪ್ಷನ್ಸ್, ಸ್ಪೆಷಲಿ ಈಗ ನಾವು ಸ್ಕಿನ್ ಮಾತಾಡಬೇಕಾದಾಗ ಪ್ರತಿಯೊಂದು ಸೋರಿಯಾಸಿಸು ಕೂಡ, ಈಗ ಅಷ್ಟೊಂದು ಟೈಪ್ಸ್ ಹೇಳಿದ್ದೀನಿ ನಿಮಗೆ ಸೋರಿಯಾಸಿಸಲ್ಲಿ, ಸೊ ಒಂದರಿಂದ ಇನ್ನೊಂದಕ್ಕೆ ಡಿಫ್ರೆನ್ಸಿಯೇಷನ್ ಇದ್ದೇ ಇರುತ್ತೆ. ಸೊ ನಿಮಗೆ ಯಾವ ರೀತಿಯ ಕಂಪ್ಲೇಂಟ್ಸ್ ಇದೆ, ಎಷ್ಟು ವರ್ಷದಿಂದ ಏನು ಮೆಡಿಸಿನ್ ಮಾಡಿದ್ದೀರಾ, ಸೊ ಏನು ಮೆಡಿಸಿನ್ ಮಾಡಿದ್ದೀರಾ ಅನ್ನೋದಕ್ಕೆ ಏನಕ್ಕೆ ಅಂದರೆ ನಿಮ್ಮ ಬಾಡಿ ಸಸೆಪ್ಟಿಬಿಲಿಟಿ, ಅಂದರೆ ನಿಮ್ಮ ಬಾಡಿ ಸೆನ್ಸಿಟಿವಿಟಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಸುಮಾರು ಮೆಡಿಸಿನ್ಸ್ ಮಾಡಿರ್ತಾರೆ, ಹೋಗಿರುತ್ತೆ ಮತ್ತೆ ಬರುತ್ತೆ, ಇನ್ನು ಕೆಲವೊಬ್ಬರಿಗೆ ಹೋಗಿರೋದಿಲ್ಲ, ಕಂಟಿನ್ಯೂಸ್ ಹಾಗೆ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪಾಸ್ ಹಿಸ್ಟ್ರಿ. ಓಕೆ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ, ತಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಭುದೇವ್ ಅಂತ. ಮಾತಾಡಿ ಡಾಕ್ಟರ್ ಇದ್ದಾರೆ ಪ್ರಭುದೇವರೇ. ಕೊಡಿ ಮೇಡಮ್. ಹಲೋ ಹಲೋ ಹೇಳಿ ಪ್ರಭುದೇವರೇ. ಮೇಡಮ್ ನಾನು, ನನಗೆ ಒಂದು 6-7 ಇಯರ್ ಇಂದ ಸೋರಿಯಾಸಿಸ್ ಇತ್ತು. ಓಕೆ. ನಾನು ಇಂಗ್ಲಿಷ್ ಮೆಡಿಸಿನ್ ತಂದಿದ್ದೆ, ಹೋಮಿಯೋಪತಿ ಮತ್ತೆ ತಾಡಿದ್ದೆ. ಓಕೆ. ಅವಾಗ ಏನಾಯ್ತು, ನಮಗೆ ಜಾಸ್ತಿ ಆಗ್ತಾ ಹೋಯ್ತು ಅದು. ಓಕೆ. ಏನು ಸ್ವಲ್ಪ ಒಂದೆಲ್ಲ ಒಂದೊಂದು ಸುಮಾರು ಪ್ಯಾಚಸ್ ಇತ್ತು, ಅದು ಜಾಸ್ತಿ ಆಗ್ತಾ ಹೋಯ್ತು, ಮತ್ತೆ ಹೋಮಿಯೋಪತಿ ಸ್ಟಾಪ್ ಮಾಡಿದೆ. ಓಕೆ. ಅಲ್ಲಿ ಎಲ್ಲಿ ಪಾಸಿಟಿವ್ ಹೋಮಿಯೋಪತಿ ತಾಂಡೆ ಅವರು ಮತ್ತೆ ಇದನ್ನ ಸ್ಟಾಪ್ ಮಾಡಿ ಮತ್ತೆ ಇಂಗ್ಲಿಷ್ ಮೆಡಿಸಿನ್ ತಾಂಡೆ, ಅವಾಗ ಅದು ಕ್ಲಿಯರ್ ಆಯ್ತು. ಓಕೆ. ಕ್ಲಿಯರ್ ಆಯ್ತು ಮತ್ತೆ ಆಯುರ್ವೇದಿಕ್ ತಾಂಡೆ. ಓಕೆ. ಆಯುರ್ವೇದಿಕ್ ಕಂಟ್ರೋಲ್ ಆಗಿತ್ತು, ಬಟ್ ಚಿಕ್ಕಾಬಟ್ಟೆ ಇದ್ ಜಾಸ್ತಿ. ಅದು ಏನ್ ಹೇಳಿ, ಡಯಟ್ ಗೇಟ್ ಅಲ್ಲ. ಹೌದು ಹೌದು. ಈಗ ಮಾಮೂಲಿ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಟ್ಯಾಬ್ಲೆಟ್ಸ್ ತಗೊಂಡಿದ್ರೆ ಹೋಗುತ್ತೆ, ಮತ್ತೆ ಅದು ನಂಗೆ ರಿಪೀಟ್ ಆಗ್ತದೆ. ಹೌದು. ಫಸ್ಟ್ ಆಫ್ ಆಲ್ ಅಲ್ವಾ ಪ್ರಭುವರೇ, ಎಲ್ಲರಿಗೂ ಅಲ್ವಾ ಹಾಗೇನೆ ಇರುತ್ತೆ, ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಚರ್ಮದ ಸಮಸ್ಯೆ ಜಾಸ್ತಿ ಆಗುತ್ತೆ, ತುಂಬ ಜಾಸ್ತಿ ಆಗುತ್ತೆ ಅಂತ ಇರುತ್ತೆ, ಬಟ್ ಹಾಗೆ ಏನೂ ಕೂಡ ಆಗೋದಿಲ್ಲ. ನಿಮಗೆ ಯಾವ ಕಾರಣಕ್ಕೆ ಜಾಸ್ತಿ ಆಗಿದೆ ಅದನ್ನ ನೋಡ್ಕೊಳ್ಳಿ ಕಂಪಲ್ಸರಿ. ಈಗ ನೀವು ಅಲೋಪತಿಕ್ ಮೆಡಿಸಿನ್ ಮಾಡ್ತಿರ್ತೀರಾ, ಕ್ರೀಮ್ ಹಾಕ್ತಿರ್ತೀರಾ, ಮಾತ್ರೆ ತೊಗೊಳ್ತಿರ್ತೀರಾ, ಅದು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗ್ತಾ ಇದೆ. ಸೊ ಜಾಸ್ತಿನೂ ಆಗ್ತಾ ಇಲ್ಲ, ಕಡಿಮೆನೂ ಆಗ್ತಿಲ್ಲ, ಅಷ್ಟಕ್ಕೇ ಇದೆ. ನೀವು ಒನ್ಸ್ ನಾವು ಹೋಮಿಯೋಪತಿನಲ್ಲಿ ಬಂದಾಗ ನಿಮಗೆ ಎಲ್ಲ ಕೂಡ ಮೆಡಿಸಿನ್ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೇವೆ. ಆಬ್ವಿಯಸ್ಲಿ ಅಲ್ವಾ, ಕಾಯಿಲೆ ಕಂಪಲ್ಸರಿ ಪ್ರೋಗ್ರೆಷನ್ ಇದ್ದೇ ಇರುತ್ತೆ. ನೀವೇನು ಮೆಡಿಸಿನ್ ಮಾಡಲಿಲ್ಲ ಅಂದ್ರೂ ಅಲ್ವಾ ಕಾಯಿಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕಾಗಿ ಅಲ್ವಾ ಹೋಮಿಯೋಪತಿಗೆ ತೊಗೊಂಡಿದ ತಕ್ಷಣ ರಿಯಾಕ್ಷನ್ ಆಗಿದೆ, ಅಥವಾ ಹೋಮಿಯೋಪತಿಗೆ ತೊಗೊಂಡಿದ ಮೇಲೇ ರ್ಯಾಷಸ್ ಬರ್ತಾ ಇದೆ, ಹಾಗೆ ಏನೂ ಕೂಡ ಆಗೋದಿಲ್ಲ. ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಇದ್ರ ಜೊತೆಗೆ ಈಗ ಒಂದ್ಸತಿ ನೀವು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ಸೊ ಏನೆಲ್ಲ ಕ್ರೀಮ್ಸ್ ಹಾಕ್ತಿದ್ದೀರಾ ಒಂದ್ಸತಿ ತೊಗೊಂಡ್ ಬನ್ನಿ, ಅದನ್ನು ಕೂಡ ನೋಡ್ತೇನೆ. ಇನ್ನು ಬ್ಲಡ್ ಟೆಸ್ಟು ಬೇಕಾಗಿತ್ತು ಅಂದರೆ ಕೆಲವು ಬ್ಲಡ್ ಟೆಸ್ಟು ಅಡ್ವೈಸ್ ಮಾಡ್ತೀವಿ ನಿಮಗೆ, ಆ ಬ್ಲಡ್ ಟೆಸ್ಟ್ ನೋಡಿಬಿಟ್ಟು ಸೋರಿಯಾಸಿಸ್ ಎಷ್ಟು ಗ್ರೇಡಲ್ಲಿದೆ ಅಂತಲೂ ಗೊತ್ತಾಗುತ್ತೆ.
ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ಕಂಪ್ಲೀಟ್ ವಾಸಿ ಆಗುತ್ತೆ. ನಿಮಗೆ ಇನಿಷಿಯಲ್ ಅಗ್ರಿವೇಷನ್ ಆಗಿರೋದು ಯಾವ ಕಾರಣಕ್ಕೆ ಕಂಪಲ್ಸರಿ ತಿಳ್ಕೊಳ್ಬೇಕು. ಸೊ ಎಲ್ಲ ಹೋಮಿಯೋಪತಿ ಮೆಡಿಸಿನ್ಸ್ ಹಾಗಾಗೋದಿಲ್ಲ, ಒಂದ್ಸತಿ ವಿಸಿಟ್ ಮಾಡಿ ಕ್ಲಿನಿಕ್ಗೆ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಮಲ್ಲೇಶ್ವರಂ 7th ಕ್ರಾಸ್ ಜಯನಗರ್ 4th ಬ್ಲಾಕ್ ಬೆಂಗಳೂರಿನಲ್ಲಿದೆ. ಸೊ ನೇರವಾಗಿ ಬಂದು ಡಾಕ್ಟರ್ ನ ಭೇಟಿ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ. ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರು? ನಮಸ್ಕಾರ ಸರ್, ಸೈರಾಬಾನ್ ಅಂತ ನಮ್ಮ ಹೆಸರು. ಮಾತಾಡಿ ಅಮ್ಮ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ, ಹಲೋ ಹೇಳಿ ಅಮ್ಮ. ಸೈರಾಬಾನ್ ಅವರೇ, ನನ್ಗ 7-8 ವರ್ಷ ಆಯ್ತು ಇಲ್ಲಿ, ನಮ್ಗ ಬಲಗಡೆ ಬಾಜು ಇಲ್ಲಿ ಗೆಜ್ಜೆ ಅಂತೆ ನೋಡ್ತಾ ಇದೆ ಮೇಡಮ್, ಸಂತಾನೋತ್ಸಾ ಇದೆ. ಓಕೆ ಅಮ್ಮ, ಓಕೆ. ಏನ್ ಮಾತ್ರೆ ಮಾಡಿದ್ರಮ್ಮ ಅದಕ್ಕೆ? ಈಗ ನಾವು ಮಾತ್ರ ಏನ್ ಅವ್ರು ಗುಳಿಗೆ ಕೊಟ್ಟಂತ ತಗೊಂತೀವಿ, ಸ್ವಲ್ಪ ದಿನ ಕಡಿಮೆ ಆದಂಗ ಆಗುತ್ತೆ. ಮತ್ತು ಸ್ಕ್ಯಾನಿಂಗ್ ಮಾಡ್ಸಿದ್ರೆ ಒಂದ್ಸಲ ಗರದ ಚಿಲಕ್ ಬಾವು ಬಂದಂಗಾಗಿತ್ತು ಅಂತ ಅಂದು ಔಷಧತಿ ಕೊಟ್ಟಿದ್ರು ಮೇಡಮ್. ಓಕೆ ಅಮ್ಮ, ಅದು ತಗೊಂಡ್ರೆ ನಮಗ ಮತ್ತು ಕಡಿಮೆ ಆದಂಗಾಗಿತ್ತು. ಅಜ್ಜ ನಾವು ಅರ್ಬಿ ಹೊತ್ತಿ ಹೊಲಿತೀವಿ ಮೇಡಮ್, ಅದ ಸ್ವಲ್ಪ ದಿನ ಅರ್ಬಿ ಹೊಲಿದು ಬಿಟ್ಟೆ, ಆಮೇಲೆ ವಜ್ಜೆ ಎಗುದನ್ನು ಬಿಟ್ಟಿದೀನಿ. ಈಗ ಬಿಟ್ಟಾಗ ಒಂದ್ ಸ್ವಲ್ಪ ಕಡಿಮೆ ಆದಂಗ ಆಗುತ್ತೆ, ಮತ್ತು ಕಂಟಿನ್ಯೂ ನಮ್ಗೆ ಇನ್ನೂ ಚಲೋ ಆಗಿದೆ ಮೇಡಮ್. ಯಾವ ಟ್ರೀಟ್ಮೆಂಟ್ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ. ನೀವು ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿ ಅಮ್ಮ. ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ನಿಮ್ಗೆ ನೋವೀಗ ಅಂತ ಕೊಡೋದಿಲ್ಲ ಅಮ್ಮ. ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ಒಳಗಡೆ ನಿಮ್ದು ನರದ ಕಾಂಪ್ರೆಷನ್ ಆಗಿರತ್ತೆ ಅಮ್ಮ, ನರದ ವೀಕ್ನೆಸ್ ಆಗಿರುತ್ತೆ. ನೀವು MRI ಏನ್ ಮಾಡಿದಿರಾ, ಎಕ್ಸ್ರೇ ಮಾಡಿಸಿದ್ರೆ ಆ ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿರ್ತಾರೆ ಅಮ್ಮ, ಸಯಾಟಿಕ್ ನರ್ವ್ ಅಂತ ಬರ್ದಿರ್ತಾರೆ. ಸೊ ಆ ನರದ ಕಾಂಪ್ರೆಷನ್ ಜಾಸ್ತಿ ಆಗಿರೋದ್ರಿಂದ ಈ ತರದ ನೋವು ಬರೋದು. ಸೊ ನೀವು ನೋವಿಗೆ ಮಾತ್ರ ತಗೊಳ್ತಿದ್ದೀರಾ, ಅದಕ್ಕಾಗಿ ನೋವು ಕಡಿಮೆ ಆಗುತ್ತೆ ಮತ್ತೆ ಪುನಃ ಬರ್ತಿದೆ. ಸೊ ನೋವಿಗೆ ಮಾತ್ರೆ ಮಾಡಕ್ ಹೋಗ್ಬೇಡಿ ಅಮ್ಮ, ಅದು ಬರೀ ನಿಮ್ಗೆ ಸಿಂಪ್ಟಮ್ ಬೆಟರ್ ಬರುತ್ತೆ ಅಷ್ಟೇನೆ. ಹೋಮಿಯೋಪತಿ ಮೆಡಿಸಿನ್ ಮಾಡ್ಕೊಳ್ಳಿ ಅಮ್ಮ. ನೀವ್ ಏನಾರ ನಮ್ಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಂತ ನಾವು ಇಲ್ಲಿ ಟಿವಿ ಒಳಗೆ ನಿಮ್ ನೋಡಿ. ಇಲ್ಲ ಅಮ್ಮ, ಬನ್ನಿ ಅಮ್ಮ, ನೀವು ಕ್ಲಿನಿಕ್ಗೆ ಬನ್ನಿ. ಮೆಡಿಸಿನ್ಸ್ ನಿಮ್ಗೆ ನರದ ವೀಕ್ನೆಸ್. ಈಗ ಯಾವಲ್ ಬರ್ಬೇಕು ಮೇಡಮ್? ನೋಡಿಮ್ಮ, ಕಲ್ಬುರ್ಗಿನಲ್ಲಿದೆ, ಹುಬ್ಳಿ ದಾವಣಗೆರೆ. ಹಾ ಹೌದು ಅಮ್ಮ, ಕಲ್ಬುರ್ಗಿನಲ್ಲಿದೆ. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ, ಫಾರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅಂತ 0804666477. ಮತ್ತೆ ಇನ್ನೊಂದು ನಮ್ಮ ಕಾಲ್ ಸೆಂಟರ್ ಫೋನ್ ನಂಬರ್ ಕೂಡ ಬರ್ತಾ ಇದೆ, ಆ ನಂಬರ್ ಕೂಡ ನೀವು ಕಾಲ್ ಮಾಡಬಹುದು. ನಿಮ್ಗೆ ಅಡ್ರೆಸ್ ತಿಳಿಸ್ಕೊಡ್ತಾರೆ, ನೀವ್ ಯಾವ ದಿನ ಬರ್ಬೇಕು, ಯಾವ ಟೈಮಿಗೆ ಬರ್ಬೇಕು, ಇನ್ನು ಡಾಕ್ಟರ್ನ ಯಾವಾಗ ಭೇಟಿ ಮಾಡ್ಬೇಕಾಗತ್ತೆ, ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಸೊ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಮ್ಮ. ಇನ್ನು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ರಿ, ವೀಕ್ಷಕರು ಕಾಲ್ ಮಾಡಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರ, ಬಹಳ ಧನ್ಯವಾದಗಳು ಡಾಕ್ಟರ್, ನಮಸ್ಕಾರ. ಮೈ ಪ್ಲೇಷರ್. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಪಡ್ಕೊಂಡು ನಮ್ಮ ಹೋಮಿಯೋಪತಿ ಕ್ಲಿನಿಕ್ನ ವೈದ್ಯರನ್ನ ಭೇಟಿ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ನಮಸ್ಕಾರ. Happy birthday to you, happy birthday to you, happy birthday to you, happy birthday. ಸಿಹಿ ಮತ್ತು ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹಾಯ್ ಫೈ, ಬಾ ಪುಟ್ಟ, ಹೋಗೋಣ. ಥ್ಯಾಂಕ್ ಯು. ಮದ್ವೆ ಆಗಿಷ್ಟು ವರ್ಷ ಆಯ್ತು, ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗೇ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು, ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ.